ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಹುಚ್ಚ ನಾನಿಲ್ಲ, ಅವನು ಎಲ್ಲ ಅವನು ಗೊತ್ತಿಲ್ಲಣ್ಣ. ನಾನು ಹೇಳೋದು ಮಾತು, ನಾನು ಹೇಳೋದು ಡೈಲಾಗು ಓಪನ್ ಸ್ಟ್ರೇಟ್ ಫಾರ್ವರ್ಡ್ ಇರುತ್ತೆ. ನನ್ನ ಹತ್ರ ಗಾಡಿ ವಾಷಿಂಗ್ ರಫಿಂಗ್ ಪಾಲಿಶ್ ಎಲ್ಲ ಮಾಡಾದ್ಮೇಲೆ ಮದುವೆ ಹುಡುಗಿನೇ ಕಾಣಿಸೋದು. ತೋರಿಸ್ಕೊಳ್ಳಿ, ಈ ತರ ತೋರ್ಸಕ್ಕೆ ಯಾರು ಮೀಟರ್ ಇಲ್ಲ ಬೆಂಗಳೂರು ಡೀಲರ್. 45,000 ಕೊಟ್ಬಿಡ್ತೀವಿ, 350,000 ಕೊಟ್ಬಿಡ್ತೀನಿ. ನಂದಿನಿ ಹಾಲ್ ಪ್ಯಾಕೆಟ್ ಬರುತ್ತಲ್ಲ ಆ ತರ ಕಾಣಿಸ್ತದೆ ಕಲರ್ ಎಲ್ಲ. 1.5 ಲಕ್ಷ ಕೊಡ್ತೀನಿ. 2-wheeler ಬರಲ್ಲ, ನಾನ್ ಜೂನಿಯರ್ ಇದ್ದೀನಿ, GS ಕಾರ್ಗಳಲ್ಲಿ ಕಾರ್ ಕೊಡ್ತಾ ಇದ್ದೀನಿ. ಮೆಟೀರಿಯಲಿಸ್ಟಿಕ್ ಆಗಿರುವಂತ ಕುದುರೆ ಅಂತ ಹೇಳ್ತಾ ಇದೀರ. ಮಾತ್ರ ಒಂದು ವೈಟ್ ರಸಗುಲ್ಲ ಅಂತ ಹೇಳ್ಬೋದು. 740,000 ಕೊಡ್ತೀನಿ. 290,000 ಕೊಟ್ಬಿಡ್ತೀನಿ ಸರ್, ಒಂದ್ ಶಾಟ್ ಚೆಕ್ ಮಾಡ್ಕೊಳ್ಳಿ. ಶೋರೂಮ್ ಅಲ್ಲಿ ಗಾಡಿ ಫೇಲ್ ಆದ್ರೆ ಗಾಡಿ ಫ್ರೀ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಅವ್ರಿಗೆ ಕೆಲಸ ಇರಲ್ಲ, ಬರೀ ಕಮೆಂಟ್ ಹೊಡಿತಾರೆ ಅಷ್ಟೇ. ಈಗ ಫುಟ್ಪಾತ್ ಅಲ್ಲಿ ಮಸಾಲ ದೋಸೆ ಸಿಗತ್ತೆ, 20 ರೂಪಾಯಿ 25 ರೂಪಾಯಿ ಸಿಗ್ಬಿಡತ್ತೆ. ಹೋಟೆಲ್ಗೆ ಬಾಗ ಮಗ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಆಲ್ಟೋ ಅಣ್ಣ ಸರ್ ಅಂತ ಹೇಳ್ತೀನಿ ನಾನು. ಅಣ್ಣ ಸರ್ ಸರ್, ಹೌದು. ಯಾಕೆ ನೋಡ್ರಿ, ಚೀಪ್ ಅಂಡ್ ಬೆಸ್ಟ್ ಪ್ರೈಸ್, ಬ್ಲಾಕ್ ಬ್ಯೂಟಿ, ಬ್ಲಾಕ್ ಗರ್ಲ್ ಅಂತ ಇದ್ದೀನಿ ನಾನು. ಗಾಡಿ ತಗೊಂಡಾದ್ಮೇಲೆ ನೀವು ಎಲ್ಲ ಟ್ರಿಪ್ ಪಡ್ಕೊಂಡು ಆರಾಮಾಗಿ ಅಲ್ಲಿ ಲಾಡ್ಜ್ ಅಲ್ಲಿ ರೆಸಾರ್ಟ್ ಅಲ್ಲಿ ಮಾಡ್ಕೋಬೇಕು. ಆ ತರ ಸರ್ವಿಸ್ ನಾನ್ ಕೊಡೋದು. ಒಂದೇ ಬೆಲೆ ಹೇಳ್ಬಿಡ್ಲ, 1.9 ಕೊಡ್ತೀನಿ. ಹೋಗಿ 5-star ಚಾಕ್ಲೇಟ್ ಬರುತ್ತೆ, 5 ರೂಪಾಯಿದು. ಅಫೋರ್ಡೇಬಲ್ ಇರುತ್ತೆ, ಸ್ವೀಟ್ ಇರುತ್ತೆ, ಸಾಫ್ಟ್ ಇರುತ್ತೆ, ಅದೇ ತರ ಇದು. 1,50,000 ಕೊಟ್ಬಿಡ್ತೀನಿ. ಗ್ಯಾರಂಟಿ, ಯಾರ ಮೀಟರ್ ಟ್ಯಾಂಪಿಂಗ್ ಆಗಿದೆ ಅಂತ ಮೆಕ್ಯಾನಿಕ್ ಹೇಳ್ಬಿಟ್ರೆ ಮಕ್ಕಳಿ. ಒಂದೇ ಒಂದ್ ಶಾಟ್ ಬೆಲೆ ಸರ್, 275 ಕೊಟ್ಬಿಡ್ತೀನಿ ಸರ್. ಇದು ಆಂಬೂರ್ ದಮ್ ಬಿರಿಯಾನಿ ತರ ಇದು. ಸ್ವಲ್ಪ ಪುಳಿಯೋಗರೆ ಇದ್ರೆ ತೋರಿಸ್ಕೊಳ್ಳಿ. ಚಿಕನ್ ಲೆಗ್ ಪೀಸ್ ತರ ಇದೆ ನೋಡಿ. ಹುಚ್ಚ ನಾನಿಲ್ಲ, ಅವನು ಎಲ್ಲ ಅವನು ಗೊತ್ತಿಲ್ಲಣ್ಣ. 265 ಕೊಡ್ತೀನಿ ಸರ್. ಈ ಗಾಡಿ ಡಿಸೈರ್ ತುಂಬಾ ಡಿಮಾಂಡ್ ಸರ್. ಯಾವಾಗ ಬಂದು ಇದು ಪಿಳ್ಳೆಗ್ರೆ ಇಲ್ಲ ಚಿತ್ರಣ್ಣ ಹೆಸರು ಕೊಟ್ಬೋದು. ಇದು ನನ್ನ ಹತ್ರ ಡ್ರಾಮಾ ಮಾಡ್ತೀಯಾ. 285,000 ಕೊಡ್ತೀನಿ, ಯಾರು ಕೊಡಲ್ಲ. ಮಾತಾಡ್ಬೇಕಾ, 807-31-9680 ನನ್ನ ನಂಬರ್ ಫೋನ್ ಮಾಡಿ. ಸರ್ ಲೀನಿಯಾ ಏನಾದ್ರು ನೀವು ಹೋಲ್ಸೇಲ್ ರೇಟ್ ಅಲ್ಲಿ ಮಾರ್ತಾ ಇದ್ರೆ ಏನ್ ಕತೆ ಸರ್? ಹುಡುಗಿಗೆ ರೆಡಿ ಮಾಡ್ಲೇಬೇಕಲ್ಲ, ಇಲ್ಲ ಅಂದ್ರೆ ಎಲ್ಲಾಗತ್ತೆ, ಫಿಕ್ಸೇ ಆಗಲ್ಲ. ಫಿಕ್ಸ್ ಆಗಲ್ಲ. ಶೋರೂಮ್ ಬಂದ್ರೆ ನೀವು ಹುಡುಗಿ ನೋಡ್ಕೊಂಡು ಹೋಗ್ತೀವಿ. ಆರಾಮಾಗಿ ಓಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬೋದು. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾನ್ ಇವತ್ತು ತಿಲಕ್ ನಗರ ಅಲ್ವಾ ಸರ್, ಇದು ಭೈರಸಂದ್ರ. ಭೈರಸಂದ್ರ ಭೈರಸಂದ್ರದಲ್ಲಿ ಬರ್ತಕ್ಕಂತಹ GS ಕಾರ್ ವರ್ಲ್ಡ್ ಅಲ್ಲಿ ಇದ್ದೀನಿ. ಸೊ ನಮ್ ಜೊತೆ ಜುನೈದ್ ಸರ್ ಇದಾರೆ. ಸೊ ಆಲ್ಮೋಸ್ಟ್ ಫೇಮಸ್ ಆಗ್ಬಿಟ್ಟಿದಾರೆ ಅಂತಾನೆ ಹೇಳ್ಬೋದು. ಹೇಗಿದೆ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಸರ್. ಫಸ್ಟ್ ವಿಡಿಯೋ ನಿಮ್ನ ಜೊತೆ ಮಾಡ್ತಾ ಇರೋದು ನೋಡೋಣ. ಅಂದ್ರೆ ಜಾಸ್ತಿ ರೆಸ್ಪಾನ್ಸ್ ಸಿಗತ್ತೆ ಅಂತ ಅನ್ಸ್ತಾ ಇದೆ. ಓಕೆ, ನೀವು ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ವೀಕ್ಷಕರು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀರಾ. ಸೊ ಹೋಪ್ ಫಾರ್ ದ ಬೆಸ್ಟ್. ತುಂಬಾ ಶೋರೂಮ್ ಇದೆ ಬೆಂಗಳೂರಲ್ಲಿ. ಸೊ ಯಾಕೆ GS ಕಾರ್ ವರ್ಲ್ಡ್ಗೆ ಬರಬೇಕು ಅಂತ? GS ಕರ್ವಾಳಲ್ಲಿ ಯಾಕೆ ಬರ್ಬೇಕಂದ್ರೆ ಫಸ್ಟ್ ನೀವು ಮುಂದೆಯಿಂದ ವಿಡಿಯೋ ಅಲ್ಲಿ ಗೊತ್ತಾಗ್ಬಿಡುತ್ತೆ. ನಾನು ಹೇಳೋದು ಮಾತು, ನಾನು ಹೇಳೋದು ಡೈಲಾಗು ಓಪನ್ ಸ್ಟ್ರೇಟ್ ಫಾರ್ವರ್ಡ್ ಇರುತ್ತೆ. ನನ್ನ ಹತ್ರ ಸುಳ್ಳಿಲ್ಲ ನೋಡಿ. ಬಿಸ್ನೆಸ್ ಅಲ್ಲಿ ಸುಳ್ಳಿಲ್ಲ ಅಂದ್ರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಬಿಸ್ನೆಸ್ ಅಲ್ಲಿ ಸುಳ್ಳಿರುತ್ತೆ. ಮತ್ತು ಗಾಡಿದು ಹಿಂದೆ ಮುಂದೆ ಏನಿದೆ, ಅಣ್ಣ ತಮ್ಮ ಹೆಂಡತಿ ಗಂಡ ಏನು ಎಲ್ಲ ಸ್ಟೋರಿ ಹೇಳ್ಬಿಡ್ತೀನಿ. ಮುಂದೆ ವಿಡಿಯೋದಲ್ಲಿ ಗಾಡಿದು ಅಪ್ಪ ಅಮ್ಮ ಹೆಂಗಿದೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಆತರ ಹೇಳಕ್ಕೆ ಸಾಧ್ಯ ಇಲ್ಲ. ಗಾಡಿ ವಿತೌಟ್ ವಾಷಿಂಗ್ ಕಂಡೀಷನ್ ಇದ್ರು ನಾನು ತೋರಿಸ್ತೀನಿ GS ಕರ್ವಾಳಲ್ಲಿ. ಮತ್ತು ನನ್ನ ಹೆಸರು ಜುನೇದ್ ಅಂತ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಹತ್ರ ಸರ್ವಿಸ್ ಹೆಂಗಿದೆ ಅಂದ್ರೆ, ಕಸ್ಟಮರ್ ಏನಾದ್ರೂ ತೊಂದರೆ ಇದೆ ನಮ್ ಕಡೆಯಿಂದ ಗಾಡಿ ತಗೊಂಡಾದ್ಮೇಲೆ, ಒಂದ್ ವೈಫರ್ ಕೆಲಸ ಆಗಿಲ್ಲ ಅಂದ್ರು 3 ಗಂಟೆ ರಾತ್ರಿ ಫೋನ್ ಮಾಡಿದ್ರು ನಾನು ರೆಸ್ಪಾನ್ಸ್ ಮಾಡ್ತೀನಿ. ಬೇರೆ ಅವ್ರದ್ದು ನನ್ಗೆ ಬೇಡ ಸರ್, ಐ ಆಮ್ ದ ಬೆಸ್ಟ್, ಐ ಆಮ್ ದ ನಂಬರ್ 1 ಅಂತ ನಾನೇ ಹೇಳೋದು. ಹೌದಾ? ಅಷ್ಟೇ, ಎಲ್ಲರಿಗೂ ಅವರವರೇ ನಂಬರ್ 1 ಆಗಿರ್ತಾರೆ. ಸೊ ಜುನೈದ್ ಅವರಿಗೆ ಜುನೈದ್ ಅವರೇ ನಂಬರ್ 1. ಸೊ GS ಕಾರ್ ವರ್ಲ್ಡ್ ಅಲ್ಲಿ ಈ ತರ ಒಂದು ಸರ್ವಿಸ್ ಸಿಗ್ತಾ ಇದೆ ಅಂತ ಅವರೇ ಹೇಳ್ತಾ ಇದಾರೆ. ಸೊ ಮೊದಲಿಗೆ ನಮ್ ಜೊತೆ ಒಂದು ಬೀಟ್ ಇರುವಂತದ್ದು, ಬೀಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇವಾಗ್ಲೇ ಬಂದಿ ಜಸ್ಟ್ ನಿಂತಿರೋದು ರೆಡ್ ಕಲರ್ ಬೀಟು, ನೀವು ನೋಡಿದೀರಾ. ಇನ್ನ ವಾಷಿಂಗ್ ಕೂಡ ಆಗಿಲ್ಲ, ತೋರಿಸ್ಬೇಡಿ ವೀಕ್ಷಕರೇ. ಒರಿಜಿನಲ್ ಗಾಡಿ, 100% ಆಕ್ಸಿಡೆಂಟ್ ಫ್ರೀ ಗಾಡಿ, ಬಂದು ಇವಾಗ್ಲೇ ನಿಂತಿರೋದು. 2013 ಮಾಡಲ್ ಇದು, ಸಿಂಗಲ್ ಓನರ್. 1,02,000 ರೆಕಾರ್ಡೆಡ್ ಓಡಿದೆ. ವಾಷಿಂಗ್ ಕೂಡ ಇನ್ನ ಆಗಿಲ್ಲ, ರೆಡ್ ಕಲರ್ ಗಾಡಿ ವಾಷಿಂಗ್ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಾದ್ಮೇಲೆ ಮದ್ವೆ ಹುಡುಗಿನೇ ಕಾಣಿಸೋದು. ಆತರ ಹೌದು ಸರ್, ಆತರ ಮಾಡಿ ಕೊಡ್ತೀನಿ, 100% ಗ್ಯಾರಂಟಿ. ಸೊ ಗಾಡಿನ ನೋಡಿ, ಒರಿಜಿನಲ್ ನೀವು ಬೇಕಾದ್ರೆ ತೋರಿಸ್ಕೊಳ್ಳಿ. ಈ ತರ ತೋರ್ಸಕ್ಕೆ ಯಾರು ಮೀಟರ್ ಇಲ್ಲ ಬೆಂಗಳೂರು ಡೀಲರ್. ನೋಡ್ಕೊಳ್ಳಿ ಹೇಗೆ ಇದೆ, ಹಾಗೆ ನಿಲ್ಸಿದ್ದಾರೆ. ಇದೆಲ್ಲ ಕವರ್ ಅಪ್ ಮಾಡಿ ಕೊಡ್ತೀನಿ ಸರ್. ಹೌದಾ? ಎಲ್ಲ ಮಾಡ್ಕೊಡ್ತೀರಾ?
100% ಒಳ್ಳೆ ಪ್ರೈಸ್ ಅಂತ ಹೇಳಿದ್ರೆ ಸರ್ ಇದಕ್ಕೆ ಸರ್ ಇದು ನೋಡಿ ಡೀಟೇಲ್ಸ್ ಹೇಳ್ತೀನಿ 2013 ಮಾಡಲ್ 2013 ಮಾಡಲ್ ಸಿಂಗಲ್ ಓನರ್ 1,02,000 ಓಡಿದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿ ತುಂಬಾ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಇದೆಲ್ಲ ಕವರ್ ಮಾಡೇ ಕೊಡ್ತೀವಿ ಎಲ್ಲ ಬೆಲೆ ಒಂದೇ ಹೇಳ್ತೀನಿ ನೋಡಿ ನಿಮ್ ಕಡೆಯಿಂದ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಕಾರ್ಸ್ ಗುರು ಕನ್ನಡ ಅಲ್ಲಿ ಅದಕ್ಕೆ ಒಂದ್ ಭಯಂಕರ ಆಫರ್ ಒಂದ್ ಭಯಂಕರ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಮೈಲೇಜ್ ಹೇಳ್ಬಿಡ್ತೀನಿ ಮೈಲೇಜ್ ನಿಮ್ಗೆ 18 ಸಿಟಿಯಲ್ಲೇ ಕೊಟ್ಬಿಡುತ್ತೆ ಹೈವೇ 20, 22, 24 ವರ್ಗು ಎಕ್ಸ್ಪೆಕ್ಟ್ ಮಾಡಬಹುದು ಆ ತರ ನಮ್ಗೆ ರೆಸ್ಪಾನ್ಸ್ ಕಸ್ಟಮರ್ ಇಂದಾನೆ ಹೇಳಿದ್ದಾರೆ ಈ ತರ ರೆಸ್ಪಾ ಇದು ಮೈಲೇಜ್ ಕೊಡತ್ತಂತ 22 ವರ್ಗು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಪ್ರೈಸ್ ನಾವು ಕೊಟ್ ಮಾಡ್ತೀವಿ ಈ ಗಾಡಿಗೆ 2,75,000 2,45,000 ಕೊಟ್ಬಿಡ್ತೀವಿ 2,45,000 ಕೊಡ್ತಾ ಇದ್ದೀರಾ ಹೌದು ಸೂಪರ್ ಸರ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ ಸೊ ನೆಕ್ಸ್ಟ್ ಸರ್ ಸೊ ನೆಕ್ಸ್ಟ್ ಬಂದಿ ನಮ್ಮ ಹತ್ರ ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ ತುಂಬಾ ಡಿಮಾಂಡ್ ಗಾಡಿ ನಿಮ್ಗೆ ಗೊತ್ತಿರುತ್ತೆ ಸೊ ಇದು ಕೂಡ ನಿನ್ನೆ ಬಂದಿರೋದು ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿ 2011 ಮಾಡೆಲ್ ಮಾರುತಿ ಸುಜುಕಿ ಸ್ವಿಫ್ಟ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ನಿಮ್ಗೆ 16 ಒಳಗಡೆ ಆರಾಮಾಗಿ ಕೊಡತ್ತೆ ಸಿಟಿಯಲ್ಲಿ 13 ಕೊಡತ್ತೆ ಹೈವೇ 16 ಕೊಡತ್ತೆ ಮೇಂಟೆನೆನ್ಸ್ ತುಂಬಾ ಕಡಿಮೆ ಗಾಡಿ ಇದು ಪೆಟ್ರೋಲ್ ಗಾಡಿ ಇದು ಬಂದಿ ಪೆಟ್ರೋಲ್ ಹೌದು ಸರ್ ಪೆಟ್ರೋಲ್ ಗಾಡಿ VXI ಬರುತ್ತೆ ಇದು ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ಸಿಂಗಲ್ ಸ್ಕ್ರಾಚ್ ಇಲ್ಲ 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಎಷ್ಟು ಓಡಿರುತ್ತೆ ಜಿನಿನು 2 ಗ್ಯಾರಂಟಿ ನಮ್ಮ ಕಡೆಯಿಂದ ನಾವು ಕೊಡ್ತೀವಿ ಯಾವ ಗಾಡಿ ತಗೊಂಡ್ರು ಈ ತರ ಗಾಡಿ ಕೊಡಕ್ಕೆ ಸಾಧ್ಯನೇ ಇಲ್ಲ ಸೊ ಪ್ರೈಸ್ ನಾವು ಕೊಟ್ ಮಾಡ್ತಾ ಇರೋದು ಈ ಗಾಡಿಗೆ 3,75,000 3,50,000 ಕೊಟ್ಬಿಡ್ತೀನಿ 3,50,000 ಗಾಡಿ ಸಿಂಗಲ್ ಸ್ಕ್ರಾಚ್ ಇಲ್ಲ ಕ್ರೀಮ್ ಬಂದ್ ತರ ಇದೆ ಗಾಡಿ ಸೂಪರ್ ಸರ್ ನೆಕ್ಸ್ಟ್ ನೆಕ್ಸ್ಟ್ ಬಂದಿ ನಮ್ಮ ಹತ್ರ ಒಂದು ಚೆವರ್ಲೆಟ್ ಸ್ಪಾರ್ಕ್ ಇದೆ ಸೊ ಇದು ಚೆವರ್ಲೆಟ್ ಸ್ಪಾರ್ಕ್ ಇದು ಕೂಡ ನಿಮ್ಗೆ ಮೊನ್ನೆ ಸೈಂಗಲ ಬಂದಿರೋದು ರಬ್ಬಿಂಗ್ ಪಾಲಿಶ್ ನೋಡಿ ಹೆಂಗಿದೆ ನಂದಿನಿ ಹಾಲ್ ಪ್ಯಾಕೆಟ್ ಬರುತ್ತಲ್ಲ ಆ ತರ ಕಾಣಿಸ್ತಾ ಇದೆ ಕಲರ್ ಎಲ್ಲ ನಂದಿನಿ ಹಾಲ್ ಪ್ಯಾಕೆಟ್ ತರ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದಾರೆ ಆದ್ರೆ ಬ್ಲೂ ಕಲರ್ ಅಲ್ಲಿ ಇದೆ ಹಾಲ್ ಮಾತ್ರ ವೈಟ್ ಅಲ್ಲಿ ಇದೆ ಸರಿ ಅದಕ್ಕೆ ಮೆನ್ಷನ್ ಮಾಡಿದ್ ನಾನು ಸೊ 2009 ಮಾಡಲ್ ಸೆಕೆಂಡ್ ಓನರ್ 1,01,000 ರೆಕಾರ್ಡೆಡ್ ಓಡಿದೆ ಪವರ್ ಸ್ಟೇರಿಂಗ್ ಬರುತ್ತೆ ಪವರ್ ವಿಂಡೋ 2 ಬರುತ್ತೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಹೊಸ ನಂಬರ್ ಪ್ಲೇಟ್ ಕೂಡ ಹಾಕ್ಸಿದೀವಿ ಸರ್ ಹೊಸ ನಂಬರ್ ಪ್ಲೇಟ್ ಕೂಡ ಹಾಕ್ಸಿದ್ವಿ ಬಂದ್ಬಿಟ್ಟು ನೋಡ್ಕೊಳ್ಳಿ ವೀಕ್ಷಕರೇ ಈ ತರ ಗಾಡಿ ನಿಮ್ಗೆ ಸಿಗಕ್ಕೆ ಚಾನ್ಸ್ ಇಲ್ಲ ಸೊ ನೀವು ಬರೀ ಸ್ಟಾರ್ಟ್ ಮಾಡ್ಕೊಂಡು ನಡೀತಾ ಇರಬೇಕು ಆ ತರ ನಾವು ಗಾಡಿ ಕೊಡೋದು ಇಲ್ಲಿ ಸೊ ಪ್ರೈಸ್ ನಾವು ಕೊಟ್ ಮಾಡ್ತಾ ಇರೋದು ಈ ಗಾಡಿಗೆ ಮೈಲೇಜ್ ಹೇಳ್ಬಿಡ್ತೀನಿ ಫಸ್ಟ್ ವೀಕ್ಷಕರೇ ಕಮೆಂಟ್ ಮಾಡ್ತಾರೆ ಮೈಲೇಜ್ ಕೇಳ್ರಿ ಹೇಳಲ್ಲ ಅಂತ 18 ವರ್ಗೂ ಮೈಲೇಜ್ ಕೊಡುತ್ತೆ ಮ್ಯಾಕ್ಸ್ 2 ಮ್ಯಾಕ್ಸ್ ಹೈವೇ 18 ಕೊಡುತ್ತೆ 1,000 cc ಎಲ್ಲ 18 ಆರಾಮಾಗಿ ಮೈಲೇಜ್ ಕೊಡುತ್ತೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಒಳ್ಳೆ ಚಿಕ್ ಹ್ಯಾಚ್ಬ್ಯಾಕ್ ಒಂದ್ ಫ್ಯಾಮಿಲಿಗೋಸ್ಕರ ಸೊ ಪ್ರೈಸ್ ನಾವು ಕೊಟ್ ಮಾಡ್ತಾ ಇರೋದು ಈ ಗಾಡಿಗೆ 1,75,000 ಬರೀ ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ಬಿಟ್ರೆ 1.5 lakh ಕೊಡ್ತೀನಿ 2-wheeler ಬರಲ್ಲ ನಾನು ಜುನೇದಲ್ಲಿ GS ಕಾರ್ ಅಲ್ಲಿ ಕಾರ್ ಕೊಡ್ತಾ ಇದ್ದೀನಿ 1.5 lakh ಈ ಒಂದ್ ಗಾಡಿ ಕೊಡ್ತಾ ಇದಾರೆ ಅಂತ ಚೆನ್ನಾಗಿದೆ ಗಾಡಿ ಕೂಡ ಕ್ರೂಸ್ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ ಸೊ ನೆಕ್ಸ್ಟ್ ಗಾಡಿ ಬಂದಿ ನಮ್ಮ ಹತ್ರ ಚೆವರ್ಲೆಟ್ ಕ್ರೂಸ್ LT ಸನ್ರೂಫ್ ಬರಲ್ಲ ಇದಕ್ಕೆ ಬಟ್ ಕುದುರೆ ಸರ್ ಇದು ಕುದುರೆ ತುಂಬಾ ಸಖತ್ ಆಗಿರುತ್ತೆ ಗಾಡಿ ಆಡಿ BMW ತಗೋಬದ್ಲಿ ಇದೇ ತಗೋಬಹುದು 2-liter ಎಂಜಿನ್ ಬರುತ್ತೆ ಒಳ್ಳೆ ಫೀಲ್ ಕೊಡತ್ತೆ ಸುಮ್ನೆ ಅಲ್ಲಿ ಹೋಗಿ ದುಡ್ಡು ಬಿಸಾಕೋದು ಎಲ್ಲಿ ಬಿಸಾಕಿ ದುಡ್ಡು ಆರಾಮಾಗಿ ತಗೊಂಡೋಗಿ ನನ್ಗೆ ಫೋನ್ ಮಾಡ್ತೀರಾ ನೀವು ಡೈಲಿ ಫೋನ್ ಮಾಡ್ಬೇಕು ಆ ತರ ಗಾಡಿ ಇರೋದು ಇದು ಸೊ ನಿಮಗೆ ಮೈಲೇಜ್ ಸರ್ ಕೇಳಿ ಮೆಟೀರಿಯಲಿಸ್ಟಿಕ್ ಆಗಿರುವಂತ ಕುದುರೆ ಅಂತ ಹೇಳ್ತಾ ಇದೀರಾ ಹೌದು ಸರ್ ಇಲ್ಲ ಇದು ಗಾಡಿ ಹೆಂಗಂದ್ರೆ ನೀವು ಬೇಕಾದ್ರೆ ಒಂದ್ ರೇಸ್ ಹೊಡೀರಿ ಏನಾರ ನೀವು ಮೇಂಟೆನೆನ್ಸ್ ನೋಡ್ರಿ ಫೀಲ್ ನೋಡ್ರಿ ಆಡಿ ಇಟ್ಕೊಂಡು ಫೀಲ್ ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ ಈ ಗಾಡಿ ನನ್ಗೆ ತುಂಬಾ ಇಷ್ಟ ಅದಕ್ಕೆ ಹೇಳ್ತಾ ಇದೀನಿ ಅಂತ ಅಲ್ಲ ಈ ಗಾಡಿ ನಿಮ್ಗೆ ಅದರಿಂದ ಜಾಸ್ತಿ ನಿಮ್ಗೆ ಫೀಲ್ ಚೆನ್ನಾಗಿ ಕೊಡತ್ತೆ ಏನಾರ ಹೇಳ್ಕೊಳ್ಳಿ ಯಾರನ ಏನಾರ ಹೇಳ್ಕೊಳ್ಳಿ ಬಟ್ ಈ ಗಾಡಿ ನನ್ನ ಪ್ರಕಾರ ಇದೇ ತಗೋಬಹುದು ಆಡಿ ತಗೋಬದ್ಲೆ ಹೌದಾ ಹೌದು 100% ಸರ್ ಡೀಸೆಲ್ ಇಂಜಿನ್ 18 ವರ್ಗೂ ಮೈಲೇಜ್ ಕೊಡುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಪವರ್ ವಿಂಡೋ ಬರುತ್ತೆ ಏರ್ ಬ್ಯಾಗ್ ಮ್ಯಾಗ್ ವೀಲ್ ಲೆದರ್ ಸೀಟ್ ಸಿಸ್ಟಮ್ AC ಎಲ್ಲ ಇದೆ ಸರ್ ಏನು ಮಾತಾಡಂಗೆ ಇಲ್ಲ ಗಾಡಿ ಬಗ್ಗೆ ಬರೀ ಸನ್ರೂಫ್ ಬರಲ್ಲ ಯಾಕಂದ್ರೆ LTZ ಇಲ್ಲ ಇದು LT ಇದು LTZ ಗೆ ಸನ್ರೂಫ್ ಬರೋದು ಬರೀ ಸನ್ರೂಫ್ ಇಲ್ಲ ಅಷ್ಟೇ ಅದ್ ಬಿಟ್ರೆ ಎಲ್ಲ ಒಂದೇನೆ ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಎಲ್ಲ ಟಾಪ್ ಟು ಬಾಟಮ್ ಇದೆ ಗಾಡಿನ 2012 ಥರ್ಡ್ ಓನರ್ ಆಗಿದೆ 70,000 ಚಿಲ್ಲರೆ ರೆಕಾರ್ಡೆಡ್ ಓಡಿದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಹೊಸ ಬ್ಯಾಟ್ರಿ ಕೂಡ ಹಾಕ್ಸಿದೀವಿ ಈ ತರ ಹೇಳಲ್ಲ ಯಾರು ನಾನು ಹೇಳ್ತದ್ದು ಓಪನ್ ಹೇಳ್ತೀನಿ ನಾನು ಮುಚ್ಚಿ ಮಾಡಂಗಿಲ್ಲ ನನ್ನ ಹತ್ರ ಸ್ಟೋರಿ ಇಲ್ಲ ಸೊ ಪ್ರೈಸ್ ನಾವು ಕೊಟ್ ಮಾಡ್ತಾ ಇದ್ದೀವಿ ಈ ಗಾಡಿಗೆ 4.5 lakh ಬರೀ ನಿಮ್ಗೋಸ್ಕರ ಗುರು ನಾನು ಕೊಡ್ತಾ ಇರೋದು ಈ ಕಾರ್ ಈ ಬೆಲೆಗೆ ನಿಮ್ಗೆ ಯಾರು ಕೊಡಲ್ಲ 4 lakh ಕೊಡ್ತೀನಿ ಹೋಗಿ 4 lakh ನಿಮ್ಗೆ LT ಕೊಡ್ತಾ ಇರುವಂತದ್ದು ಒಳ್ಳೆ ಗಾಡಿನೇ ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಬಾಡಿ ಲೈನ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಹಾಗೆ ನೆಕ್ಸ್ಟ್ ಗಾಡಿ ಬಂದು ನಮ್ಮ ಹತ್ರ ಒಂದು ವೈಟ್ ರಸಗುಲ್ಲ ಅಂತ ಹೇಳ್ಬೋದು ಓಕೆ ಚೆವರ್ಲೆಟ್ ಬಿಟ್ಟು
ಮೈಲೇಜ್ ಸಖತ್ ಕೊಡುತ್ತೆ. ಫಸ್ಟ್ ಮೈಲೇಜ್ ಬಗ್ಗೆ ಹೇಳ್ಬಿಡ್ತೀನಿ, ಅದೇ ಮೊನ್ನೆ ಫಸ್ಟ್ ಹೇಳಿದ್ನಲ್ಲ, ರೆಡ್ ಗಾಡಿಗೆ 20-22 ವರ್ಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಇದು 2013 ಮಾಡಲ್ ಸೆಕೆಂಡ್ ಓನರ್, 77,000 ಓಡಿದೆ. ಎಲ್ ಎಸ್ ಇದು, 2 ಪವರ್ ವಿಂಡೋ ಬರುತ್ತೆ. ಎಲ್ ಎಸ್ ಎಲ್ ಟಿ ಮಾಡಿ ಇಟ್ಟಿದ್ದಾರೆ. 4 ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ, ಸಿಸ್ಟಮ್ ಇದೆ, ಎ ಸಿ ಇದೆ, ಲೆದರ್ ಸೀಟ್ ಇದೆ, ಟೈರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿದೆ, ವೈಟ್ ಕಲರ್, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ, 77,000 ಓಡಿರೋದು ರೆಕಾರ್ಡೆಡ್. ಗಾಡಿ ಬಗ್ಗೆ ಮಾತಾಡಂಗಿಲ್ಲ, ಚಿಕ್ಕ ಗಾಡಿ, ಒಂದು ಫ್ಯಾಮಿಲಿಗೆ ಒಂದು ಮೈಲೇಜ್ ನೋಡೋರು ಆರಾಮಾಗಿ ಇಟ್ಕೋಬಹುದು. ಈ ಗಾಡಿ ನಿಮ್ಗೆ ಯಾರು ಕೊಡಕ್ ಸಾಧ್ಯ ಇಲ್ಲ, ಕೊಡ್ತಾರೆ ನನ್ಗೆ ನೋಡಿ. ನನ್ನ ಹೆಸರು ಕೇಳಿ, ಜಿ ಎಸ್ ಕರ್ವಾಳ್ ಕೇಳಿ, ಬೇರೆಯವರು ಸ್ವಲ್ಪ ಶೋ ಆಫ್ ಮಾಡಕ್ಕೆ 20,000 ಕಡಿಮೆ ಮಾಡಿ ಗಾಡಿ ಕೊಡಕ್ ರೆಡಿ ಇರ್ತಾರೆ. ಬಟ್ ಈ ತರ ಕೊಡಲ್ಲ ಸರ್, ಲಿಮಿಟೆಡ್ ಎಡಿಷನ್, ಲಿಮಿಟೆಡ್ ಎಡಿಷನ್, ಆ ತರ ಮಾಡಕ್ ಆಗಲ್ಲ. ಸೊ ಗಾಡಿನ ಈ ಬೆಲೆ ನಾನ್ ಕೊಟ್ ಮಾಡ್ತದ್ದು 2,75,000. 2,40,000 ಕೊಡ್ತೀನಿ ಹೋಗಿ. 2,40,000 ಕೊಡ್ತೀನಿ. 13 ಮಾಡಲ್ ಸೆಕೆಂಡ್ ಓನರ್, ಸೆಕೆಂಡ್ ಓನರ್ ಬೀಟ್ ಸಿಗ್ತಾ ಇರುವಂತದ್ದು. ನೆಕ್ಸ್ಟ್ ನಮ್ಮ ಹತ್ರ ಒಂದು ಲಿನಿಯಾ ಇದೆ, ಲಿನಿಯಾ ಅಲ್ಲ ಪುಂಟೋ ಇದೆ ಸರ್, ಪುಂಟೋ ಬಗ್ಗೆ ಹೇಳಿ ಸರ್. ಸರ್ ಫಿಯಟ್ ಪುಂಟೋ, ಇದು ಕೂಡ ಡೀಸೆಲ್ ಇಂಜಿನ್. ಓಕೆ, ಇದು ಫಸ್ಟ್ ನಾನು ಮೈಲೇಜ್ ಹೇಳ್ಬಿಡ್ತೀನಿ, ಇದು ನಿಮ್ಗೆ 20 ವರ್ಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ. 20 ಕೊಡ್ತಾ ಇದು 100% ಬರುತ್ತೆ ಸರ್. ಸೂಪರ್ ಸೂಪರ್. 22 ಇಂಟೀರಿಯರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ, ಸಿಸ್ಟಮ್, ಲೆದರ್ ಸೀಟು ಎಲ್ಲಾ ಬರುತ್ತೆ, ಏನು ಮಾತಾಡಂಗೆ ಇಲ್ಲ ಸರ್. ಇದೇ ಇಂಜಿನ್ ಇವರೇ ಸಪ್ಲೈ ಮಾಡೋದು ನಿಮ್ಗೆ, ಇವ್ರಿಗೆ ಸ್ವಿಫ್ಟ್ ಸ್ವಿಫ್ಟ್ ಇಂಜಿನ್ ಬರೋದು ಇವರೇ ಸಪ್ಲೈ ಮಾಡೋದು ಅವ್ರಿಗೆ. ಗಾಡಿ ಬಗ್ಗೆ ಏನ್ ಬೇಕಾದ್ರೆ ಆಚೆಗಳೇ ವಿಚಾರಿಸಿ, ನಾನು ಹೇಳೋದು ಏನು ಸುಳ್ಳಿಲ್ಲ. ಡಿಫಾಗರ್, ವೈಪರ್ ಕೂಡ ಬರುತ್ತೆ, ಎಲ್ಲ ಬರುತ್ತೆ ಸರ್. 2013 ಮಾಡಲ್ ಇದು. ಓಕೆ, 13 ಮಾಡಲ್ ಸಿಂಗಲ್ ಓನರ್, 116,000 ರೆಕಾರ್ಡೆಡ್ ಓಡಿದೆ. ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ, ಓಡೋಮೀಟರ್ ಓಡಿರೋದು ಜಿನಿನು. ಗಾಡಿ ಬಂದು ನೋಡಿ, ಬೀಗ ನನ್ಗೆ ಕೊಡೋದೇ ಇಲ್ಲ, ವಾಪಸ್ ದುಡ್ಡು ಕೊಟ್ಟು ತಗೊಂಡೋಗ್ತೀರಾ. ಆ ತರ ನಿಮ್ಗೆ ಗಾಡಿ ಇದೆ, ಟೇಸ್ಟ್ ಇದೆ, ತುಂಬಾ ಚೆನ್ನಾಗಿದೆ, 100% ಜಿನಿನ್ ಇದೆ ಸರ್. ನಮ್ಮ ಹತ್ರ ಇದೇ ಗಾಡಿ ಅಲ್ಲ, ಯಾವ ಗಾಡಿ ತಗೊಂಡ್ರು ಒರಿಜಿನಲ್ ಇದೆ ಗಾಡಿ. ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ. 13 ಮಾಡಲ್ ಸಿಂಗಲ್ ಓನರ್, 116,000 ಓಡಿದೆ, 20 ಮೈಲೇಜ್ ಕೊಡುತ್ತೆ ಡೀಸೆಲ್ ಇಂಜಿನ್. ಪ್ರೈಸ್ ನಾವು ಕೊಟ್ ಮಾಡ್ತಾರೆ ಇದೇ ಗಾಡಿಗೆ 295. ಏನು ಮಾತಾಡಂಗಿಲ್ಲ, ಗಾಡಿ ಮಾತ್ರ ತುಂಬಾ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. 9,000 ಓಡಿದೆ, 2011 ಮಾಡಲ್ ಸಿಂಗಲ್ ಓನರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡಿಫಾಗರ್, ರೇರ್ ನಿಮ್ಗೆ ಹಿಂದೆ ವೈಪರ್ ಬರುತ್ತೆ, ಲೆದರ್ ಸೀಟ್ ಇದೆ, ಹೌದು ತುಂಬಾ ಒಳ್ಳೇದು, ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿರುತ್ತೆ, ಟೈರ್ ಕಂಡೀಷನ್ ತುಂಬಾ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್. ಏನ್ ಗಾಡಿ ತಗೊಂಡೋಗ್ಬಿಟ್ಟು ಗಾಡಿ ತಗೊಂಡಾದ್ಮೇಲೆ ನನ್ಗೆ ಫೋನ್ ಮಾಡಿ ಹೇಳ್ತೀರಾ, ಬೇರೆಯವ್ರಿಗೂ ಕಳಿಸ್ತೀರಾ, ಆ ತರ ನನ್ ಗಾಡಿ ಕೊಡೋದು. 100% ಚೆನ್ನಾಗಿದೆ, ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು, ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿ ಕ್ಲಾಸ್ ಮೇಂಟೈನ್ ಮಾಡಿದಾರೆ ಸರ್. ಸಿಂಗಲ್ ಓನರ್ 90,000 ಓಡಿದೆ, 2011 ಮಾಡಲ್. ಗಾಡಿ ಬಗ್ಗೆ ಏನ್ ಮಾತಾಡಂಗಿಲ್ಲ, ಬೇಕಾದ್ರೆ ಶೋರೂಮ್ಗೆ ತಗೊಂಡೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಶೋರೂಮ್ ಅಲ್ಲಿ ಗಾಡಿ ಫೇಲ್ ಆದ್ರೆ ಗಾಡಿ ಫ್ರೀ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಏನ್ ಹೇಳ್ತೀನಿ ಅದೇ ಹೇಳದ್ ನಾನು. ಈ ತರ ಯಾರು ಹೇಳಲ್ಲ, ನಾನೇ ಹೇಳೋದು, ಗಾಡಿ ಬಿಟ್ಬಿಟ್ಟು ಬಂದ್ಬಿಡ್ತೀನಿ, ಏನಾದ್ರೂ ಫೇಲ್ ಆಗ್ಬಿಟ್ರೆ ಗಾಡಿ. ಅಷ್ಟು ಚೆನ್ನಾಗಿದೆ ಅಂತ ಅವರು ಗ್ಯಾರಂಟಿ ಕೊಡ್ತಾ ಇರುವಂತದ್ದು ಸರ್. ಪ್ರೈಸ್ ಹೇಳ್ತಾ ಇದ್ದೀರಾ? ಪ್ರೈಸ್ 2.5 ಲಕ್ಷ ಹೇಳ್ತಾ ಇದ್ದೀನಿ. ಕಮೆಂಟ್ ಅಲ್ಲಿ ಹೊಡಿತಾ ಇರ್ಬೋದು, ಹೊಡಿತಾರೆ ಕೆಲವರು ಜನ, ಅವ್ರಿಗೆ ಕೆಲಸ ಇರಲ್ಲ, ಬರೀ ಕಮೆಂಟ್ ಹೊಡಿತಾರೆ ಅಷ್ಟೇ. ಏನ್ ಹೌಚ ಅವನು 2.5 ಲಕ್ಷ ಹೇಳ್ತಾ ಇದ್ದಾನೆ ಜನಿಸ್ತಿಲ್ಲೋಗಿ ಅಂತ. ಎಲ್ಲ ಕಡೆ ಹೋಗಲ್ಲ, ಇಲ್ಲ ಸರ್. ಈಗ ಫುಟ್ಪಾತ್ ಅಲ್ಲಿ ಮಸಾಲ ದೋಸೆ ಸಿಗತ್ತೆ, 20 ರೂಪಾಯಿ 25 ರೂಪಾಯಿ ಸಿಗ್ಬಿಡತ್ತೆ. ಹೋಟೆಲ್ಗೆ ಬಾಗ ಮಗ, ಹೋಟೆಲ್ಗೆ ಬಂದ್ಬಿಟ್ಟು ತಿನ್ನು, 60 ರೂಪಾಯಿ ಯಾಕೆ ಚಾರ್ಜ್ ಮಾಡ್ತಾನೆ? ಎ ಸಿ ಇರುತ್ತೆ, ಸರ್ವಿಸ್ ಹಂಗೆ ಇರತ್ತಲ್ಲ, ಆ ತರ ಸರ್ವಿಸ್ ನಾನು ಕೊಡೋದು. 2.5 ಲಕ್ಷ ಹೇಳ್ತಾ ಇದೀನಿ, 2,20,000 ಕೊಡ್ತೀನಿ. 2,20,000 ನಿಮ್ಗೆ ಜೆನ್ ಎಸ್ಟಿಲೋ, ಅದು ಸಿಂಗಲ್ ಓನರ್ ಕೊಡ್ತಾ ಇರುವಂತದ್ದು. ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿದೆ, ಇಂಟೀರಿಯರ್ ಅಂತೂ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಮ್ಮ ಹತ್ರ ಒಂದು ಆಲ್ಟೋ, ಅಣ್ಣ ಸಾರ್ ಅಂತ ಹೇಳ್ತೀನಿ ನಾನು. ಅಣ್ಣ ಸಾರ್ ಸರ್, ಹೌದು, ಯಾಕೆ ನೋಡ್ರಿ, ಚೀಪ್ ಅಂಡ್ ಬೆಸ್ಟ್ ಪ್ರೈಸ್. ಮೀಲ್ಸ್ ತಗೊಂಡು ಊಟ ಮಾಡ್ಕೊಂಡ್ರೆ ಸಾಯಂಕಾಲವರೆಗೂ ನಿಮ್ಗೆ ಹೊಟ್ಟೆ ಇದಾಗಲ್ಲ, ಹಸುವಾಗಲ್ಲ. ಹೌದು, ಸೊ 2010 ಮಾಡಲು ಸೆಕೆಂಡ್ ಓನರ್, 67,000 ಓಡಿದೆ. ಬ್ಲಾಕ್ ಬ್ಯೂಟಿ, ಬ್ಲಾಕ್ ಗರ್ಲ್ ಅಂತ ಇದ್ದೀನಿ ನಾನು. ಬ್ಲಾಕ್ ಗರ್ಲ್, ಬ್ಲಾಕ್ ಬ್ಯೂಟಿ ಅಲ್ಲ, ಬ್ಲಾಕ್ ಗರ್ಲ್. ಬ್ಲಾಕ್ ಗರ್ಲ್, ಹೌದು. ಸೊ ಬ್ಲಾಕ್ ಗರ್ಲ್ಸ್ ಅಟ್ರಾಕ್ಟಿವ್ ಇರ್ತಾರೆ ಸರ್. ನೀವ್ ಹೆಂಗ್ ನೋಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಲಕ್ಷಣ ಸೊ ಬ್ಲಾಕ್ ಬ್ಯೂಟಿ, ಬ್ಲಾಕ್ ಗರ್ಲ್, ಬ್ಲಾಕ್ ರೋಸ್ ಅಂತ ಹೇಳ್ಬೋದು. ಸೊ 2010 ಮಾಡಲು ಸೆಕೆಂಡ್ ಓನರ್, 67,000 ಓಡಿದೆ. ಪೆಟ್ರೋಲ್ ಎಂಜಿನ್, 18 ವರ್ಗೂ ಮೈಲೇಜ್ ಬರುತ್ತೆ. ಟೂ ವೀಲರ್ ತಗೋ ಬದ್ಲಿ ಕಾರ್ ತಗೊಂಡು ಮನೆ ಎಲ್ಲ ಇಟ್ಕೊಳ್ಳಿ, ಇಟ್ಕೋಬಹುದು. ತುಂಬಾ ಲೋ ಮೇಂಟೆನೆನ್ಸ್ ಸರ್ ಇದು. 2-3 ಸಾವಿರ ಖರ್ಚು ಮಾಡ್ಬಿಟ್ರೆ 2-3 ವರ್ಷ ಗಾಡಿ ಮೇಂಟೆನೆನ್ಸ್ ಕೇಳಲ್ಲ. ಆ ತರ ಗಾಡಿ ಎಲ್ಲರಿಗೂ ಗೊತ್ತಿರುತ್ತೆ. ಅಣ್ಣ ಸಂಬಾರು ಬ್ಲಾಕ್ ಗರ್ಲ್ಗೂ ಹೋಲಿಸ್ಬಿಟ್ಟಿದ್ದೀರಾ. ಈಗ ಬ್ಲಾಕ್ ಗರ್ಲ್ ನ ತಗೊಳಕ್ಕೆ ಒಬ್ಬ ಬಾಯ್ ಬರ್ಬೋದು,
ಎಷ್ಟು ಕೊಡ್ಬೋದು ಇದು ಸರ್? ನಾನು ನೋಡಿ 2 ಲಕ್ಷ, ಇದು 2010 ಮಾಡಲು 2,25,000 ಕೊಟ್ಟು ಮಾಡ್ತಾ ಇದ್ದೀವಿ. ಆಲ್ಟೋಗೆ ಏನು ಅಷ್ಟು ರೇಟ್ ಅಂತಾರೆ? ನೀವು ಬೇರೆ ಜಾಗೆ ಹೋಗ್ಬಿಟ್ಟು 1.60, 1.70 ಗಾಡಿ ಸಿಗ್ತಾ ಇದೆ, ಆಕ್ಸಿಡೆಂಟ್ ಗಾಡಿ ತಗೊಂಡು ಗ್ಯಾರೇಜ್ ಅಲ್ಲಿ ಹೋಗ್ಬಿಟ್ಟು 8 ದಿವಸ ಮಳ್ಕೋಬೇಕು ಅಲ್ಲೇ. ಹೌದು, ಆ ತರ ನನ್ನಿಲ್ಲ. ಗಾಡಿ ತಗೊಂಡಾದ್ಮೇಲೆ ನೀವು ಎಲ್ಲ ಟ್ರಿಪ್ ಪಡ್ಕೊಂಡು ಆರಾಮಾಗಿ ಅಲ್ಲಿ ಲಾಡ್ಜ್ ಅಲ್ಲಿ ರೆಸಾರ್ಟ್ ಅಲ್ಲಿ ಮಳ್ಕೋಬೇಕು, ಆ ತರ ಸರ್ವಿಸ್ ನಾನು ಕೊಡೋದು. ಸೊ 2,25,000 ಹೇಳ್ತಾ ಇದೀನಿ. ಒಂದೇ ಬೆಲೆ ಹೇಳ್ಬಿಡ್ಲ, 1.90 ಕೊಡ್ತೀನಿ, ಹೋಗಿ. 1.90 ನಿಮ್ಗೆ ಆಲ್ಟೋ ಸಿಗ್ತಾ ಇರುವಂತದ್ದು ಬ್ಲಾಕ್ ಕಲರ್ ನ ಆಲ್ಟೋ, ತುಂಬಾ ಚೆನ್ನಾಗಿದೆ. ಎಕ್ಸ್ಟೀರಿಯರ್ ಅಂಡ್ ಇಂಟೀರಿಯರ್ ಎಲ್ಲ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ನೋಡ್ಬೋದು ನೀವು, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರೋದಿಲ್ಲ, ಮ್ಯಾನ್ಯುಲ್ ಬರುತ್ತೆ. ಆ್ಯಂಡ್ ಲೆದರ್ ಸೀಟ್ ಅಪಾಸಿಟ್ ಕೂಡ ಈ ಒಂದು ಗಾಡೀಲಿ ಕೊಟ್ಟಿದ್ದಾರೆ. ಎ ಸಿ ಕೂಡ ಬರುವಂಥದ್ದು, ತುಂಬ ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತ ಭಾವಿಸ್ತೀನಿ. 1,90,000. ನೆಕ್ಸ್ಟ್ ಬಂದು ನಮ್ಮ ಹತ್ರ ಮಾರುತಿ ಸುಜುಕಿ ಜೆನ್ ಎಷ್ಟಿಲ್ಲ ಮತ್ತೊಂದು. ಓಕೆ, ಸೊ 5-star ಚಾಕ್ಲೇಟ್ ಬರುತ್ತೆ, 5 ರೂಪಾಯಿದು. ಅಫೋರ್ಡೇಬಲ್ ಇರುತ್ತೆ, ಸ್ವೀಟ್ ಇರುತ್ತೆ, ಸಾಫ್ಟ್ ಇರುತ್ತೆ, ಅದೇ ಥರ ಇದೂ. ಓಕೆ, ಅಫೋರ್ಡೇಬಲ್, ಸ್ವೀಟ್, ಸಾಫ್ಟ್, ಆರಾಮಾಗಿ 4 ಜನ 5 ಜನ ಕೂತ್ಕೊಂಡು ಹೋಗ್ಬೋದು. ನಮ್ಮ ಥರ ಪರ್ಸನಾಲಿಟಿ ಇರೋರು ಬರೀ 4 ಜನನೇ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ 5 ಜನ ಆರಾಮಾಗಿ ಓದ್ಕೋಬೋದು. ಇನ್ನು ಹೆಚ್ಚು ಕಡಿಮೆ ಆದರೆ ಒಂದು ಬೂಟ್ ಸ್ಪೆಷಲ್ ಒಂದು ಒಬ್ಬನ ಹಾಕೊಂಡು ಹೋಗ್ಬಿಡಿ. 2007 ಮಾಡಲ್ ಇದು. ಓಕೆ, ಸಿಂಗಲ್ ಓನರು, 58,000 ರೆಕಾರ್ಡೆಡ್ ಓಡಿದೆ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ನಿಮ್ಗೆ ಲೆದರ್ ಸೀಟ್ ನೋಡಿ ಹೆಂಗಿದೆ, ಇಂಟೀರಿಯರ್ ಎಲ್ಲ ವಾಶ್ ಆಗಿದೆ, ಹೊಸ ಶೋರೂಮ್ ತರ ಇದೆ ಫೀಲ್. ಓಕೆ ಸರ್, ವೀಲ್ ಕ್ಯಾಪ್ ತೋರಿಸ್ಕೊಳ್ಳಿ, ವೀಲ್ ಕ್ಯಾಪ್ ಕೂಡ ಹೊಸದ ಹಾಕಿರೋದು. ವೀಲ್ ಕ್ಯಾಪ್ ಈ ತರ ಸರ್ವಿಸ್ ಯಾರು ಕೊಡಲ್ಲ ನಿಮ್ಗೆ. ಓಕೆ, ನಾವು ಗಾಡಿ ಬಂದಾದ್ಮೇಲೆ ಬೆಳಿಗ್ಗೆ ಇವಾಗ ನಾವು ಎದ್ದಾದ್ಮೇಲೆ ಏನ್ ಮಾಡ್ತೀವಿ, ಸ್ನಾನ ಮಾಡೋ ಮುಂಚೆ ಬ್ರಷ್ ಮಾಡ್ತೀವಿ, ಮುಖ ತುಳಿತೀವಿ, ಸ್ನಾನ ಮಾಡ್ತೀವಿ, ರೆಡಿ ಆಗ್ತೀವಿ. ಆ ತರ ನಾವೆಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. 100% ಆಕ್ಸಿಡೆಂಟ್ ಫ್ರೀ. ಬರೀ ಇದಕ್ಕೆ ಹುಡುಗಿಗೆ ಸ್ವಲ್ಪ ಮೇಕಪ್ ಮಾಡ್ತೀವಿ, ಇಲ್ಲಾಂದ್ರೆ ಹುಡುಗಿ ರಿಜೆಕ್ಟ್ ಆಗ್ಬಿಡುತ್ತೆ. ರಿಜೆಕ್ಟ್ ಆಗ್ಬಿಡುತ್ತೆ, ಆ ತರ ಇಲ್ಲ. ಸ್ವಲ್ಪ ಟಚಪ್ ಪಾಲಿಶ್ ಸರ್, ಅಷ್ಟೇ. ಬಂಪರ್ ಗಿಂಪರ್ ಎಲ್ಲ ಸ್ವಲ್ಪ ಮ್ಯಾಂಡೇಟರಿ. ಓಕೆ, ಎಲ್ಲ ನಾನು ಟಚಪ್ ಪಾಲಿಶ್, ಒಂದು ವೀಲ್ ಕ್ಯಾಪ್ ಮಿಸ್ಸಿಂಗ್ ಇದ್ರು ವೀಲ್ ಕ್ಯಾಪ್ ಹಾಕ್ಸ್ತೀನಿ, ಒಂದು ಇಂಡಿಕೇಟರ್ ಕೆಲಸ ಆಗ್ತಾ ಇಲ್ಲದ್ರು ಇಂಡಿಕೇಟರ್ ಕೆಲಸ ಆಗ್ಬೇಕು, ಆ ತರ ಮಾಡಿಕೊಡೋದು. ಯಾಕಂದ್ರೆ ಕಸ್ಟಮರ್ ತಗೊಂಡ್ರೆ ಗ್ಯಾರೇಜು, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕ್ ಹತ್ರ ಹೋಗ್ಬಾರ್ದು, ಮನೆಗೆ ಹೋಗ್ಬೇಕು, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು, ಒಂದು ಟ್ರಿಪ್ ಹೊಡಿಬೇಕು. ಈ ತರ ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ವೈಪರ್ ಕೆಲಸ ಆಗ್ತಾ ಇಲ್ಲ, ಇದಕ್ಕೆ ಅದೆಲ್ಲ ನನಗೆ ಸ್ಟೋರಿ ಇಲ್ಲ. ಆರಾಮಾಗಿ ಹೊಟ್ಟೆ ಫುಲ್ ಆದ್ಮೇಲೆ ಏನೋ ನಿದ್ದೆ ಆರಾಮಾಗಿ ಬರುತ್ತಲ್ಲ, ಆ ತರ ಸರ್ವಿಸ್ ನಾನು ಕೊಡೋದು. ಸೊ 2007 ಮಾಡಲ್ ಸಿಂಗಲ್ ಓನರ್, 58,000 ಓಡಿದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಡಿಸೆಂಬರ್ ವರ್ಗೂ. ಸೊ ಮತ್ತೊಂದು 2007 ಅಂದ್ರೆ ಎಫ್ ಸಿ ಬಂದ್ಬಿಡುತ್ತೆ ಲೆಕ್ಕ ಮೈಂಡ್ ಅಲ್ಲಿ. 27 ತನಕ ಫ್ರೆಶ್ ಎಫ್ ಸಿ ರೆನ್ಯೂ ಆಗ್ಬಿಡಿದೆ ಆಲ್ರೆಡಿ. ಓಕೆ, ಆಲ್ರೆಡಿ ಆಗಿದೆ. 27 ತನಕ ಯಾವುದು ಟೆನ್ಷನ್ ಇಲ್ಲ ನಿಮ್ಗೆ? ಇಲ್ಲ, ಟೆನ್ಷನ್ ಇಲ್ಲ, ಆಗ್ಬಿಡಿದೆ. 2027 ತನಕ ಎಫ್ ಸಿ ರನ್ನಿಂಗ್ ಇದೆ. ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು ಈ ಗಾಡಿಗೆ 1,75,000. ಬರೀ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ 1,50,000 ಕೊಟ್ಬಿಡ್ತೀನಿ. 1.5 ಲಕ್ಷಕ್ಕೆ ನಿಮ್ಗೆ ಇದೇನು ಎಷ್ಟು ಸಿಗ್ತಾ ಇದೆ. ಬಾಡಿ ಕೂಡ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ಕ್ಲಾಸ್ ಆಗಿದೆ. ಸೇಮ್ ಅವಾಗ್ಲೇ ನೀವು ಏನ್ ನೋಡಿದ್ರಿ ಸೇಮ್ ಅದೇ ತರ ಇದೆ ಅಂತಾನೆ ಹೇಳ್ಬೋದು. ಕಲರ್ ಮಾತ್ರ ಡಿಫ್ರೆನ್ಸ್ ಇದೆ, ಅದು ಸಿಲ್ವರು ಮತ್ತೆ ಇದು ಬ್ರೌನಿಶ್ ಅಲ್ವಾ? ಹೌದು, ಬ್ರೌನ್ ಕ್ರೀಮ್ ಅಷ್ಟೇ. ಓಕೆ, ಬೇರೆ ಸರ್? ಬೇರೆ ನಮ್ಮ ಹತ್ರ ಹಿಂದೆಯಿಂದ ತೋರಿಸ್ಕೊಳ್ಳಿ, ಇದು ಒಂದು ಗನ್ನು, ಫಿಯಟ್ ಲೀನಿಯಾ, ಸೇಮ್ ಸ್ವಿಫ್ಟ್ ಗೆ ಎಂಜಿನ್, ಇವರೇ ಕೊಡೋದು, ಮಲ್ಟಿಜೆಟ್ ಎಂಜಿನ್. 2011 ಮಾಡಲ್ ಸೆಕೆಂಡ್ ಓನರ್, ಬರೀ 55,000 ರೆಕಾರ್ಡ್ ಹೊಡಿದೆ ಸರ್. ಮೀಟರ್ ಗ್ಯಾರಂಟಿ, ಯಾರನ ಮೀಟರ್ ಟ್ಯಾಂಪಿಂಗ್ ಆಗಿದೆ ಅಂತ ಮೆಕ್ಯಾನಿಕ್ ಹೇಳ್ಬಿಟ್ರೆ ಅಲ್ಲೇ ನಾನೇ ಕೆಲ್ಸಕ್ಕೆ ಸೇರಿಸ್ಬಿಡ್ತೀನಿ. ಹೌದಾ? ನೀವೇ ಸೇರ್ಕೊಂಡ್ಬಿಡ್ತೀನಿ? ನಾನೇ ಸೇರ್ಕೊಂಡ್ಬಿಡ್ತೀನಿ, 100% ಗ್ಯಾರಂಟಿ. ನಾನು ಹೇಳೋದ್ ಮಾತಲ್ಲ, ಗಾಯಿನೂ ಫ್ರೀ ಬಿಟ್ಬಿಡ್ತೀನಿ, ಬರ್ದಿಕೊಳ್ಳ, ಬರ್ದಿ ತೋರಿಸ್ಬಿಡ್ಲ, ಆ ತರ ಗ್ಯಾರಂಟಿ ನಂದು. 55,000 ರೆಕಾರ್ಡ್ ಏಟ್ ಓಡಿದೆ, 2011 ಮಾಡಲ್ ಸೆಕೆಂಡ್ ಓನರ್, ಫಿಯಟ್ ಲೀನಿಯಾ, ಡೈನಾಮಿಕ್ ಅಂತ ಹೇಳ್ತೀವಿ ಇದು ವೇರಿಯಂಟ್. ಸೊ ಪೆಟ್ರೋಲ್ ಇದು 16 ವರ್ಗೂ ಮೈಲೇಜ್ ಕೊಡುತ್ತೆ ಸರ್, ಟಾಪ್ ಇದು ಹೈವೇದಲ್ಲಿ 16 ವರ್ಗೂ ಕೊಡುತ್ತೆ, ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಗಾಡಿನ ತೋರಿಸ್ಕೊಳ್ಳಿ, ಮೆರೂನ್ ಕಲರ್, ಅದು ಕ್ಯಾಂಡಿ ಬರುತ್ತೆ, ಗ್ರೇಪ್ಸ್ ಕಲರ್ ಕ್ಯಾಂಡಿ, ಕ್ಯಾಂಡಿ ಆ ಕಲರ್, ಇದು ಕ್ಯಾಂಡಿ, ಇದು ಆ ತರ ಕ್ಯಾಂಡಿ, ಇದು ಸ್ವಿಫ್ಟ್ ಅವ್ರಿಗೆ ಇದೆ, ಇವ್ರ ಎಂಜಿನ್ ಕೊಡೋದು, ಸಪ್ಲೈ ಮಾಡೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ನೆನ್ನೆ ಲೆದರ್ ಸೀಟ್ಸ್ ಎಲ್ಲ ವಾಷಿಂಗ್ ಆಗಿರೋದು, ಇಂಟೀರಿಯರ್ ಕ್ಲೀನ್ ಆಗಿರೋದು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ಸಿಸ್ಟಮ್, ಬೂಟ್ ಸ್ಪೇಸ್ ಕೂಡ ತುಂಬಾ ದೊಡ್ಡ ಬರುತ್ತೆ. ನನ್ನ ಹತ್ರ ಲೀನಿಯಾ ಇರೋದು, ನಾನು ಹೆಂಗ್ ಚಾಲೆಂಜಿಂಗ್ ಇಂದ ಸೇಲ್ ಮಾಡ್ತೀನಿ ಲೀನಿಯಾ, ಬಜಾರ್ ಅಲ್ಲಿ ಯಾರು ಆ ತರ ಸೇಲ್ ಮಾಡಕ್ಕೆ ಚಾನ್ಸ್ ಇಲ್ಲ, ಆ ರೇಟ್ಗೂ ಕೊಡಕ್ಕಿಲ್ಲ. ಆ ರೇಟ್ ಅಲ್ಲಿ ಕೊಡಬಹುದು, ಈ ತರ ಕ್ವಾಲಿಟಿ ಗಾಡಿ ಕೊಡಕ್ ಸಾಧ್ಯ ಇಲ್ಲ. ಟಿ ಶರ್ಟ್ ನಿಮ್ಗೆ ಫಸ್ಟ್ ಕಾಪಿ ಪುಮಾದು ಸಿಗತ್ತೆ ಆಚೆ ಫುಟ್ಪಾತ್ ಅಲ್ಲಿ, 150-200 ಸಿಗ್ಬಿಡುತ್ತೆ. ನನ್ನ ಹತ್ರ ಬಂದ್ರೆ 100 ಜಾಸ್ತಿನೇ, ಬಟ್ ನಿಮ್ಗೆ ತಗೊಂಡ್ರೆ ನಿಮ್ಗೆ 1,000-1,500 ಲಾಭ ಇರುತ್ತೆ. ಲಾಭ ಇದೆ, ಅಷ್ಟು ಉಳಿಸ್ಕೋಬಹುದು ಅಂತ. ಹೌದು, ಆರಾಮಾಗಿ ತಗೊಂಡಾದ್ಮೇಲೆ ನೀವು ಸೇಲ್ ಮಾಡ್ಕೊಳ್ಳಿ ಸರ್. ಕಮ್ಮಿ ತಗೊಂಡು ಯಾಕೆ ನಾವು ಮೆಕ್ಯಾನಿಕ್ ಹತ್ರ ಓಡಾಡ್ಕೊಂಡು ಅಲ್ಲಿ ಸುಮ್ನೆ 2 ಲಕ್ಷ ಗಾಡಿ ಸಿಗ್ತಾ ಇದೆ ಆಚೆ, ನಾನು ಅಲ್ಲೇ ತಗೋತೀನಿ ಅಂದ್ರೆ ಅಲ್ಲೇ ಹೋಗ್ಬಿಟ್ಟು ನಿಮ್ಗೆ 70,000-80,000 ಖರ್ಚು ಬಿಡುತ್ತೆ. ಕಮ್ಮಿ ಯಾರು ಮಾತ್ರ ತಗೊಳ್ಳಿ, ಕಮ್ಮಿ ಯಾರು ಸುಮ್ನೆ ಕೊಡಲ್ಲ, ಹುಳುಕಿರುತ್ತೆ ಎಲ್ಲ ಇರುತ್ತೆ ಸರ್. ಸೊ 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್, 55,000 ಓಡಿದೆ. ಸೊ ಪ್ರೈಸ್ ನಾವು ಕೋಟ್ ಮಾಡ್ತಾರೆ ಈ ಗಾಡಿಗೆ 3,25,000. ಓಕೆ, ಒಂದೇ ಒಂದ್ ಶಾಟ್ ಬೆಲೆ ಸರ್, 275 ಕೊಟ್ಬಿಡ್ತೀನಿ. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಾ ಹೀಗೆ?
ಎರಡು ಲಕ್ಷ ಎಪ್ಪತ್ತು ಸಾವಿರ ಬರೀ ನಿಮ್ಗೋಸ್ಕರ ಕೊಡ್ತೀನಿ ಹೋಗಿ. ಎರಡು ಲಕ್ಷ ಕಡಿಮೆ. ಓಕೆ ಸೂಪರ್ ಸರ್, ಒಳ್ಳೆ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ. ನೆಕ್ಸ್ಟ್ ಒಂದು ಕೊರಲ ಇರುವಂತದ್ದು ಸರ್. ಕೊರಲ ನಾನು ಏನ್ ಹೇಳಲ್ಲ ಸರ್, ಇದು ಆಂಬೂರ್ ದಮ್ ಬಿರಿಯಾನಿ ತರ ಇದು. ಹೌದಾ? ಯಾವಾಗ್ಲೂ ಹೀಟು, ಯಾವಾಗ್ಲೂ ದಮ್ ಇರತ್ತೆ. ಸಖತ್ತಾಗಿದೆ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗಿಲ್ಲ, ಟೈರ್ ತೋರಿಸ್ಕೊಳ್ಳಿ. ಚಿಕನ್ ಲೆಗ್ ಪೀಸ್ ತರ ಇದೆ ನೋಡಿ, ಚಿಕನ್ ಲೆಗ್ ಪೀಸ್ ತರ ಇದೆ ಗಾಡಿ ಸರ್. ಇದು ಗಾಡಿಗೆ ಏರ್ ಬ್ಯಾಗ್ ಇಲ್ಲ, ಬಟ್ ಏರ್ ಬ್ಯಾಗ್ ಬರುತ್ತೆ ಕೊರೋಲಾದಲ್ಲಿ. ಏರ್ ಬ್ಯಾಗ್ ಇಲ್ಲ ಅಂದ್ರೆ ವಿತೌಟ್ ಏರ್ ಬ್ಯಾಗ್ ಸೇಫ್ಟಿ ಗಾಡಿ ಇದು. ವಿತೌಟ್ ಏರ್ ಬ್ಯಾಗ್ ಏನ್ ಬೇಕಾಗಿಲ್ಲ ಅದಕ್ಕೆ ಸಪೋರ್ಟ್. ಬಿಲ್ಡ್ ಕ್ವಾಲಿಟಿ ತುಂಬಾ ಸಖತ್ ಆಗಿರತ್ತೆ. 5 ಲಕ್ಷ 6 ಲಕ್ಷ ಸುಮ್ನೆ ಎಂಜಿನ್ ಓಡತ್ತೆ. ನಾನ್ ಹೇಳೋದಲ್ಲ ಸರ್, ಕಂಪನಿ ಹೋಗ್ಬಿಟ್ಟು ಕೇಳ್ಕೊಳ್ಳಿ. ಹೌದೌದು, ನೀವು ಬೇಕಾದ್ರೆ ಚೆಕ್ ಮಾಡಬಹುದು, ಗೂಗಲ್ ಚೆಕ್ ಮಾಡಬಹುದು. 5 ಲಕ್ಷ 6 ಲಕ್ಷ ಸುಮ್ನೆ ಎಂಜಿನ್ ಓಡತ್ತೆ, ತುಂಬಾ ಚೆನ್ನಾಗಿರುತ್ತೆ ಗಾಡಿ. ರೆಸ್ಪಾನ್ಸ್ ತುಂಬಾ ಸಖತ್ ಆಗಿರೋದೇ. 2008 ಮಾಡಲ್ ಇದು, ಸಿಂಗಲ್ ಓನರ್. 62,000 ಓಡಿದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ ಬರುತ್ತೆ, ಎಸಿ ಸಿಸ್ಟಮ್, ಡಿಫಾಗರ್, ಬೂಟ್ ಸ್ಪೇಸ್ ತುಂಬಾ ದೊಡ್ಡ ಬರುತ್ತೆ. ಬೂಟ್ ಸ್ಪೇಸ್ ತುಂಬಾ ದೊಡ್ಡದಿರುತ್ತೆ. ದೊಡ್ಡದಿರುತ್ತೆ. 2 ಜನ ಆರಾಮಾಗಿ ನಮ್ಮ ಹುಡುಗರು ಮಾಡ್ಕೊಂತಾರೆ ಟೈಮ್ ಫ್ರೀ ಇದ್ರೆ. ಹೌದಾ? ಆರಾಮಾಗಿ ಮಾಡ್ಕೊಳ್ಬಹುದು. 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ. ಓಡೋಮೀಟರ್ ಎಷ್ಟು ಓಡಿದೆ ಜಿನಿನು? 62,000 ಎಷ್ಟು ಚಿಲ್ಲರೆ ಓಡಿದೆ ಅಷ್ಟೇ. ಅದರಲ್ಲಿ 1 ನಂಬರ್ ಜಾಸ್ತಿ ಇದೆ ಅಂತ ಯಾರನ್ನ ಹೇಳ್ಬಿಟ್ರೆ ಗಾಡಿ ಫ್ರೀ. ಗಾಡಿ ಜೊತೆ ನಾನು 2 ದಿವಸ ನಿಮ್ಗೆ ಹತ್ರ ಕೆಲ್ಸಕ್ಕೆ ಸೇರಿಸ್ಕೊಡ್ತೀನಿ. ಆತರ 2008 ಮಾಡಲ್ ಇದು, ಸಿಂಗಲ್ ಓನರ್. 62,000 ಓಡಿದೆ. 1.8 cc ಬರುತ್ತೆ. ಮೈಲೇಜ್ ಕಡಿಮೆನೆ ಸರ್. ಮೈಲೇಜ್ ನಿಮ್ಗೆ ಸಿಟಿಯಲ್ಲಿ 11 ಎಕ್ಸ್ಪೆಕ್ಟ್ ಮಾಡಬಹುದು. ಹೈವೇ 1-14 ಒಳಗಡೆ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸ್ವಲ್ಪ ಹೌದು, ಸ್ವಲ್ಪ ಡಿಸೆಂಟ್ ಅವ್ರು ಇರ್ತಾರೆ, ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಅವ್ರು ಇರ್ತಾರೆ. ಅವ್ರು ಓಡಿಸಿದ್ರೆ ಅವ್ರ ಸ್ಪೀಡ್ ಗೆ ನಿಮ್ಗೆ 14-15 ಬಂದ್ಬಿಡುತ್ತೆ. ಹೌದು, ನಾವು ನಮ್ ತರ ಒಂದ್ ಆವರೇಜ್ ಸ್ಪೀಡ್ ಒಂದ್ 13 ಬರ್ಬೋದು ಸರ್. 14 ಮಾತಲ್ಲ ಈ ರೇಂಜ್ ಗೆ ಫಾಸ್ಟ್ ಆಗಿ ಓಡಿಸ್ತಾ ಇದ್ದೀರಾ? ಹೌದು, ನೀವು ಅಂದ್ರೆ ಮೀಡಿಯಂ ರೇಂಜ್ ಅಲ್ಲಿ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮಗ ಆಗಲ್ಲ. ಅದೇ ಹೇಳಿದ್ನಲ್ಲ, ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಸ್ವಲ್ಪ ಡಿಸೆಂಟ್ ಆಗಿ ಇರ್ತಾರೆ, ನಮ್ ತರ ಆವರೇಜ್ ಅವ್ರ ಇರ್ತಾರೆ, ಇನ್ನ ಸ್ವಲ್ಪ ಜಾಸ್ತಿ ಫಾಸ್ಟ್ ಇರ್ತಾರೆ ಕೆಲವರು ಜನ. ಅದಕ್ಕೆ 14 ಅಂತ ಇಟ್ಕೊಳ್ಳಿ ಸರ್ ಲೆಕ್ಕ. 14 ಒಳಗಡೆ ಕೊಡೋದು ಮೈಲೇಜ್. ಬಟ್ ಪವರ್ ಸಖತ್ ಆಗಿರುತ್ತೆ, ಫೀಲ್ ತುಂಬಾ ಚೆನ್ನಾಗಿರುತ್ತೆ, ಇಂಜಿನ್ ಲೈಫ್ ತುಂಬಾ ಜಾಸ್ತಿ ಇರುತ್ತೆ. ಪೆಟ್ರೋಲ್ ಇಂಜಿನ್ ಇದು. ಪ್ರೈಸ್ ನಾವು ಕೊಟ್ ಮಾಡ್ತಾರೆ ಈ ಗಾಡಿಗೆ 2,95,000 ಹೇಳಿ ಸರ್. ನಿಮ್ಗೋಸ್ಕರ ಹೇಳ್ಬಿಡ್ತೀನಿ, 265 ಕೊಡ್ತೀನಿ ಸರ್ ಈ ಗಾಡಿ. 265 ಗೆ ನಿಮ್ಗೆ ಕೊರೋಲಾ ಸಿಗ್ತಾ ಇರುವಂತದ್ದು. ಕೊರೋಲಾ ಲಕ್ಸುರಿಗೆ ಹೆಸರುವಾಸಿ ಅಂತಾನೆ ಹೇಳ್ಬೋದು. ವಿದೌಟ್ ಏರ್ ಬ್ಯಾಗ್ ಕೂಡ ಅಷ್ಟೇ ಒಂದು ಕ್ರಾಶ್ ರೇಟ್ ಕೂಡ ಇದೆ ಇದಕ್ಕೆ. ಹಾಗೆ ನಿಮ್ಗೆ ಅಷ್ಟು ಬಿಲ್ಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಟೊಯೋಟಾದು. ಸರ್, ಹಾಗೆ ನಮ್ಮ ಜೊತೆ ಒಂದು ಡಿಸೈರ್ ಇರುವಂತದ್ದು, ಡಿಸೈರ್ ಬಗ್ಗೆ ಹೇಳ್ತೀರಾ? ಡಿಸೈರ್ ತುಂಬಾ ಡಿಮ್ಯಾಂಡ್ ಸರ್. ಯಾವಾಗ ಬಂದ್ರು ಇದು ಪಿಳ್ಳೆಗ್ರೆ ಇಲ್ಲ ಚಿತ್ರಣ್ಣ ಹೆಸರು ಕೊಟ್ಬೋದು ಇದು. ಹೌದಾ? ಹೌದು, ಯಾವಾಗ ತಗೊಂಡ್ರು ನೀವು ಲಾಭನೇ. ಇದು ಪೆಟ್ರೋಲ್ ಗಾಡಿ, ಡೀಸೆಲ್ ಗಾಡಿ ತುಂಬಾ ಡಿಮ್ಯಾಂಡ್ ಇದೆ ಪೆಟ್ರೋಲ್ ಗೆ ಕಂಪೇರ್ ಮಾಡಿದ್ರೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದ್ರೆ, ಡೀಸೆಲ್ ಅಲ್ಲಿ ಸ್ಪೆಷಲಿ ಪೆಟ್ರೋಲ್ ತಗೋಬೇಕು. ಹೌದಾ? ಅಷ್ಟು ಮೇಂಟೈನ್ ಮಾಡಿ ಇಟ್ಟಿರ್ತಾರೆ ಡೀಸೆಲ್, ಸ್ವಲ್ಪ ಮೇಂಟೈನ್ ಲೆಸ್ ಮಾಡಿ ಇಟ್ಟಿರ್ತಾರೆ, ರಫ್ ಯೂಸ್ ಮಾಡಿ ಇಟ್ಟಿರ್ತಾರೆ. ಪೆಟ್ರೋಲ್ ತುಂಬಾ ಮೇಂಟೈನ್ ಆಗಿದೆ ಇದು ಗಾಡಿ. ಡೀಸೆಲ್ ಮೈಲೇಜ್ ಕೊಡುತ್ತಂತ ಸರಿಯಾಗಿ ಹೊಡೆದಿರ್ತಾರೆ ಗಾಡಿನ, ಸರಿಯಾಗಿ ಓಡಿಟ್ಟಿರ್ತಾರೆ. ಮೀಟರ್ ಟ್ಯಾಂಪರಿಂಗ್ ಇರ್ತದೆ ಸರ್. ಇದು ನಿಮ್ಗೆ ZXI ಟಾಪ್ ಎಂಡ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ZXI, ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿ ಸಿಸ್ಟಮ್, ಲೆದರ್ ಸೀಟ್, ಬೂಸ್ಟ್ ಪ್ಲೇಟ್ ತುಂಬಾ ಚೆನ್ನಾಗಿರುತ್ತದೆ, ದೊಡ್ಡದಿರುತ್ತೆ. 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಸಿಲ್ವರ್ ಕಲರ್ ತುಂಬಾ ಡಿಮ್ಯಾಂಡ್ ಜಾಸ್ತಿ ಕಾರ್ ಸೇಲ್ ಆಗೋದು. ವೈಟ್ ಕಲರ್ ಅಂದ್ರೆ ಸ್ವಲ್ಪ ಕ್ಯಾಪ್ ತರ ಕಾಣಿಸುತ್ತೆ. ಹೌದೌದು, ಅದಕ್ಕೆ ಕೆಲವರು ಜನ ಪೆಟ್ರೋಲ್ ಅಲ್ಲಿ ಡಿಸೈರ್ ಬೇಕು, ಸಿಲ್ವರ್ ಕಲರ್ ಬೇಕಂತಾರೆ. ಅವ್ರಿಗೆ ನಾನು ತಂದು ಇಟ್ಟಿದ್ದೀನಿ ಗಾಡಿ. ತಗೊಂಡೋದ್ರೆ ಖುಷಿಯಾಗಿ ನಮ್ಗೆ ಫೋನ್ ಮಾಡ್ಬೇಕು ಸರ್, ಒಳ್ಳೆ ಗಾಡಿ ಕೊಟ್ಟಿದ್ರೆ 4 ಕಳಿಸ್ಬೇಕು ಆ ತರ ಸರ್ವಿಸ್ ನಂದು. ಓಕೆ, ಸೊ ಲೋ ಮೇಂಟೆನೆನ್ಸ್ ಗಾಡಿ, ಮೈಲೇಜ್ ನೀವು 16 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. 16 ಬರುತ್ತಾ? ಆರಾಮಾಗಿ ಬರುತ್ತೆ. ಮತ್ತು ಮಾರುತಿ ಸುಜುಕಿ ಮೇಂಟೆನೆನ್ಸ್ ತುಂಬಾ ಲೋ. ಒಂದ್ಸಲಿ ಸರ್ವಿಸ್ ಮಾಡ್ಬಿಟ್ಕೊಂಡ್ರೆ 2-3 ಗಾಡಿ ಕೇಳೋದಿಲ್ಲ ಸರ್ವಿಸ್ ಗೆ. ಪಾರ್ಟ್ಸ್ ಎಲ್ಲ ತುಂಬಾ ರೀಸನಬಲ್ ಚೀಪ್ ಇರುತ್ತೆ, ಎಲ್ಲರಿಗೆ ಗೊತ್ತಿರುತ್ತೆ. ಸೊ ಪ್ರೈಸ್ ನಾವು ಕೊಟ್ ಮಾಡ್ತಾರೆ ಈ ಗಾಡಿಗೆ 3,25,000. 2,85,000 ಕೊಡ್ತೀನಿ, ಯಾರು ಕೊಡಲ್ಲ. 2,85,000 ಟಾಪ್ ಎಂಡ್ ಕೊಡ್ತಾರೆ. ಸೆಕೆಂಡ್ ಓನರ್ ಅಲ್ವಾ? ಥರ್ಡ್ ಓನರ್ ಆಗಿದೆಯಾ? 86,000 ರೆಕಾರ್ಡೆಡ್ ಓಡಿರೋದು. ಥರ್ಡ್ ಓನರ್ ಆಗಿರೋದು ಜಾಸ್ತಿ ಹೇಳ್ತಾ ಇದಾರೆ, ಕಮೆಂಟ್ ಹೊಡಿತಾರೆ. ಕಮೆಂಟ್ ಹೊಡೆಯವ್ರಿಗೆ ನಾನು ಹೇಳ್ತೀನಿ ನೋಡಿ, ಮಾತಾಡ್ಬೇಕಾ 8073196800 ನನ್ನ ನಂಬರ್ ಫೋನ್ ಮಾಡಿ. ಅಷ್ಟು ಡೈರೆಕ್ಟ್ ಆಗಿ ಮಾತಾಡ್ತಿದಾರೆ ಅಂತ ಹೇಳಿದ್ರೆ ಆ ಗಾಡಿ ಕಂಡೀಷನ್ ಕೂಡ ಅದೇ ತರ ಇದೆ ಅಂತ ಅರ್ಥ. ಹಾಗೆ ಸರ್ವಿಸ್ ಕೂಡ ಕೊಡ್ತಾ ಇದಾರೆ ಸರ್. ನೆಕ್ಸ್ಟ್ ಲಾಸ್ಟ್ ಒಂದು ಗಾಡಿ ಇತ್ತು, ಆ ಗಾಡಿ ಬಗ್ಗೆ ಹೇಳ್ತೀರಾ? ಬನ್ನಿ ಸರ್, ಇದು ಮಾರುತಿ ಸುಜುಕಿ ಸಿಯಾಜ್. ಸಿಯಾಜ್ ತುಂಬಾ ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ ತರ ಗಾಡಿ ಹೇಳ್ಬೋದು. ಸೊ ಇದು ಮ್ಯಾಗ್ವಿಲ್ ಕೊಟ್ಟಿದ್ದಾರೆ, ಇದು ಆಫ್ಟರ್ ಮಾರ್ಕೆಟ್. ಇದು ಮ್ಯಾಗ್ವಿಲ್
ಕಂಪನಿಯಿಂದ ಬರಲ್ಲ, ನಾಲ್ಕು ಹೊಸ ಟೈರ್ ಇರೋದು. ಬ್ರಿಸ್ಟೋನ್ ಅಲ್ವಾ, ಸಖತ್ ಆಗಿದೆ. ಸಿಂಗಲ್ ಓನರ್ ಬರೀ 54,000 ಓಡಿದೆ. 2016 ಮಾಡಲ್ VXI ಪ್ಲಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ. ಸಖತ್ ಆಗಿದೆ ಸರ್ ಗಾಡಿ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ, ಏರ್ ಬ್ಯಾಗ್ ಸಿಸ್ಟಮ್, ವಿಂಡೋ ಲಾಕಿಂಗ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಆಮೇಲೆ ಸಿಸ್ಟಮ್, ಲೆದರ್ ಸೀಟು, ಬೂಟ್ ಸ್ಪೇಸ್ ತುಂಬಾ ದೊಡ್ಡದು ಬರುತ್ತೆ, ABS ಬರುತ್ತೆ. ಲೋಡೆಡ್, ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತ ನಾವು ಹೇಳ್ಬೋದು. VXI ಪ್ಲಸ್ ವೇರಿಯಂಟ್ ಫುಲ್ಲಿ ಲೋಡೆಡ್ ವೆಹಿಕಲ್. ಹೌದು ಹೌದು, VXI ಆಗಿರೋದ್ರೆ ನಿಮ್ಗೆ ಮ್ಯಾಗ್ವೀಲ್ ಬರ್ತಾ ಇರಲಿಲ್ಲ, ಬಟ್ ಇವರು ಆಫ್ಟರ್ ಮಾರ್ಕೆಟ್ ಹಾಕಿರೋದು. ಅದು ಕೂಡ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ರೋಡ್ ಅಲ್ಲಿ ಹೋಗ್ತಾ ಇದ್ರೆ ಒಂಥರ ಮಜಾ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸರ್ ಇದು VXI ಅಂದ್ರೆ ಏರ್ ಬ್ಯಾಗ್ ಬರಲ್ಲ, VXI ಪ್ಲಸ್ ಇದು ಏರ್ ಬ್ಯಾಗ್ ಕೂಡ ಬಂದಿದೆ. ಸೊ ಪೆಟ್ರೋಲ್ ಗಾಡಿ ಇದು, ಏನು ಮಾತಾಡಂಗಿಲ್ಲ, ಒಳ್ಳೆ ಪ್ರೀಮಿಯಂ ಫೀಲ್ ಕೊಡುತ್ತೆ ನಿಮ್ಗೆ. ಬಂದ್ಬಿಟ್ಟು ಇದೇ ತಗೋಬಹುದು ನೀವು ಆರಾಮಾಗಿ. ನಾನು ಹೇಳಿದ್ನಲ್ಲ ಮರ್ಸಿಡೀಸ್, BMW, ಏನು ಇವನು ಉಚ್ಚ ಕಂಪೇರ್ ಮಾಡ್ತಾ ಇದ್ದೇನೆ BMW ಆಡಿಗೆ ಮಾರುತಿಗೆ, ಏನು ತುಂಬಾ ದೂರ ಇದೆ ಅಪೆಂಡೌನ್. ಉಚ್ಚ ನಾನಿಲ್ಲ ಅವನು, ನನ್ಗೆ ಗೊತ್ತ್ರಿ ರೀ, 15 ವರ್ಷದಿಂದ ಇದೀವಿ, ಫೀಲ್ ಗೊತ್ತ್ರಿ. ನಾನೇನ್ ಹೇಳ್ತಾ ಇದ್ದೀನಿ, ಅದೇ ನಿಮ್ಗೆ ಕಮ್ಮಿ ಬಜೆಟ್ ಅಲ್ಲಿ ಸಿಗ್ತಾ ಇದೆಯಲ್ಲ. ಇವಾಗ AC ನಿಮ್ಗೆ 5-star ಹೋಟೆಲ್ ಅಲ್ಲೇ ಇದೆಯಾ, 3-star ಹೋಟೆಲ್ ಅಲ್ಲೇ ಇದೆ. ಇವಾಗ ನಿಧಿ ಮಾರೋದು ನೀವು 6 hours ಅಲ್ಲಿ ಹೋಗ್ಬಿಟ್ರಿ, 12 hours ನಿದ್ದೆ ಬಂದ್ಬಿಡತ್ತಾ? ಇಲ್ಲ ಇಲ್ಲ, ಇದು ತಗೊಳ್ಳಿ. ಏನ್ ನನ್ ಕಾನ್ಸೆಪ್ಟ್ ಏನಂದ್ರೆ, ಕಮ್ಮಿ ಬಜೆಟ್ ಅಲ್ಲೇ ನಿಮ್ಗೆ ಒಳ್ಳೆ ಗಾಡಿ, ಲಕ್ಸುರಿ ಗಾಡಿ ಸಿಗ್ತದೆ. ಇವಾಗ 10-12 lakh ಬಿಸಾಕದು, ಅರ್ಧ ಬಿಸಾಕಿ ಇದೆಲ್ಲ ಗಾಡಿ ಬರುತ್ತೆ. ಮೈಲೇಜ್ ಸಿಗುತ್ತೆ ನಿಮ್ಗೆ, ಮೈಲೇಜ್ ಸಿಗುತ್ತೆ, ಮತ್ತು ಕಂಪನಿಗಳು ಇದೆ ನಿಮ್ಗೆ, ಮೇಂಟೆನೆನ್ಸ್ ತುಂಬಲು. ಹೌದು, ಇವಾಗ ಆ ಗಾಡಿ ನೀವು ಒಂದ್ ಸರ್ವಿಸ್ ಗೆ ಹೋಗ್ಬಿಟ್ರೆ 60,000, 70,000, 90,000 ಹೋಗ್ಬಿಡತ್ತೆ. ಇದಕ್ಕೆ 25,000 ಖರ್ಚು ಮಾಡಿ ಹೋಗ್ಲಿ. ಹೌದೌದು, ಅಷ್ಟು ಆಗಲ್ಲ ಬಿಡಿ, 30,000 ಮಾಡಿ. ಲಾಭ ಅಲ್ಲ, ಲಾಭ ಅಲ್ಲ, ಟೆನ್ಷನ್ ಇರಲ್ಲ ಸರ್. ಸೊ ಗಾಡಿನ ಬೆಲೆ ನಾವು ಕೊಟ್ ಮಾಡ್ತಾರೆ ಈ ಗಾಡಿಗೆ 6,75,000 ಕೊಟ್ಬಿಡ್ತೀನಿ. 6,50,000 ರೂಪಾಯಿಗೆ ನಿಮ್ಗೆ ಸಿಯಾ ಸಿಗ್ತಾ ಇರುವಂತದ್ದು VXI. ಅದು ಕೂಡ VXI ಪ್ಲಸ್ ಅಂತ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ ಕೂಡ. ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಕೂಡ ಸೂಪರ್ ಆಗಿದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ, ಮೇಜರ್ ಡೆಂಟ್ಸ್ ಆಗಲಿ ಏನೂ ಇಲ್ಲ, ಆ್ಯಂಡ್ ಡೆಂಟ್ಸ್ ಇಲ್ಲ ಅಂತಾನೆ ಹೇಳ್ಬೋದು. ಸೊ 6,50,000 ಒಳ್ಳೆ ಬಜೆಟಲ್ಲಿ ಕೊಡ್ತಾ ಇದ್ದಾರೆ ಅಂತ ಭಾವಿಸ್ತೀನಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ GS ಕಾರ್ವರ್ಡ್ನ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ. ಸರ್, ಲೀನಿಯಾ ಏನಾದರೂ ನೀವು ಹೋಲ್ಸೇಲ್ ರೇಟಲ್ಲಿ ಮಾರ್ತಾ ಇದ್ರೆ ಏನು ಕತೆ ಸರ್? ಇಲ್ಲ, ಲೀನಿಯಾ ನನ್ನ ಹತ್ರ ತುಂಬ ಫಾಸ್ಟ್ ಮೂವ್ಮೆಂಟ್ ಇರುತ್ತೆ, ಯಾಕಂದ್ರೆ ಗಾಡಿ ನಾನು ತುಂಬ ಒಳ್ಳೆ ಮೇಂಟೈನ್ ಇರೋ ಗಾಡಿನೇ ತಗೊಳ್ಳೋದು. ಓಕೆ, ತುಂಬ ಡಿಮಾಂಡ್ ಗಾಡಿ. ಕಾನ್ಸೆಪ್ಟ್ ಏನಿದೆ ಗೊತ್ತಾ, ಐಟನ್ ಕೊಡೋಲ್ಲ, ಆ ಬೆಲೆಗೆ ನಾನು ಲೀನಿಯಾ ಕೊಡ್ತಾ ಇದ್ದೀನಿ. ಓಕೆ, ಹೌದು. ಸೊ ಅದಕ್ಕೆ ಸರ್, ಲೀನಿಯಾ ತುಂಬಾ ಫಾಸ್ಟ್ ಮೂವ್ಮೆಂಟ್ ಗಾಡಿ, ತುಂಬಾ ಜನರಿಗೆ ಗೊತ್ತಿದೆ, ಗೊತ್ತಿರೋರೇ ಬಂದ್ಬಿಟ್ಟು ತಗೊಳ್ಳೋದು. ಗೊತ್ತಿಲ್ಲದವರು, ವಿಡಿಯೋ ನೋಡೋರು ಅಡ್ವೈಸ್ ನನ್ಗೆ ಕೇಳ್ಬೇಕಂದ್ರೆ ಬನ್ನಿ ನನ್ನ ಹತ್ರ ಲೀನಿಯಾ ತಗೊಳ್ಳಿ. 4 ಜನ ಕೇಳಿಲ್ಲ ಅಂದ್ರೆ ಅಲ್ಲಿಂದಾನೆ ಫೋನ್ ಮಾಡಿ ಹುಡುಗನ್ಗೆ ಕಳಿಸಿ, ಗಾಡಿ ಸಮೇತ ನೀವು ಗಾಡಿ ನಾಳೆ ಕೊಡಿ, ದುಡ್ಡು ಕೊಟ್ಬಿಟ್ಟು ಕಳ್ಸಿಬಿಡ್ತೀನಿ. ಅಷ್ಟು ಗ್ಯಾರಂಟಿ, ಕಾನ್ಫಿಡೆಂಟ್. ತುಂಬಾ ಫಾಸ್ಟ್ ಮೂವ್ಮೆಂಟ್ ಗಾಡಿ ಸರ್, ಚಿಕ್ಕ ಗಾಡಿ ಕೊಡಲ್ಲ ನಿಮ್ಗೆ, ಹೈಟೆಂಡ್ ಕೊಡಲ್ಲ ನಿಮ್ಗೆ, ಆಲ್ಟೋ ಬರಲ್ಲ, ಆರಾಮಾಗಿ ಇದೇ ತಗೋಬಹುದಲ್ಲ. ಇದು 2011 ಮಾಡಲ್ ಬಂದಿ, ನಿನ್ನೆ ರಾತ್ರಿನೇ ನಿಂತಿರೋದು, ಇನ್ನ ವಾಷಿಂಗ್ ಕೂಡ ಆಗಿಲ್ಲ. ಮದ್ವೆ ಹುಡುಗಿ ತರ ಮಾಡ್ತೀವಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಗೆ, ಸಿಸ್ಟಮ್ ಇದೆ. ಇನ್ನ ಏನು ಮುಟ್ಟಿಲ್ಲ, ಬಟ್ಟೆಯಿಂದ ಏನು ಮಾಡಲ್ಲ, ಬರೀ ಪಾರ್ಕಿಂಗ್ ಹಾಕಿದಾರೆ ನಮ್ಮ ಹುಡುಗ ಅಷ್ಟೇ. ಇಂಟೀರಿಯರ್ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿದೆ ಎಲ್ಲ ಮಾಡಿದ್ರಿ. ಹೌದು ಸರ್, ಹುಡುಗಿಗೆ ರೆಡಿ ಮಾಡ್ಲೇಬೇಕಲ್ಲ, ಇಲ್ಲ ಅಂದ್ರೆ ಎಲ್ಲ ಆಗತ್ತೆ, ಫಿಕ್ಸೇ ಆಗಲ್ಲ, ಫಿಕ್ಸ್ ಆಗಲ್ಲ, ಎಲ್ಲ ಮಾಡ್ಲೇಬೇಕು. ಹೌದು, ಇದೆಲ್ಲ ಸಣ್ಣ ಪಟ್ಟೆ ಎಲ್ಲ ನನ್ನ ಟಚಪ್ ಪಾಲಿಶ್ ಎಲ್ಲ ಮಾಡಿ ಕೊಡೋದು, ಪಾಲಿಶ್ ಎಲ್ಲ ಮಾಡಿಸ್ಬೇಕು, ಏನು ನಿಮ್ಗೆ ಕಾಣಿಸಲ್ಲ. ಇದು ಪ್ರೂಫ್ ಸರ್ ನಿಮ್ಗೆ, 100% ಆಕ್ಸಿಡೆಂಟ್ ಫ್ರೀ ಗಾಡಿ ನಾನು ಮಾಡ್ತಾ ಇರೋದಂತ. ಓಕೆ, ಈ ತರ ಗಾಡಿ ಯಾರು ತೋರಿಸ್ತಾ, ಯಾರು ತೋರಿಸಲ್ಲ, ಯಾಕಂದ್ರೆ ರೈಡ್ ಮಾಡ್ಬೇಕಾಗಿರುತ್ತೆ, ಆ ತರ ಎಲ್ಲ ಇರುತ್ತೆ. ಯಾರು ತೋರಿಸಲ್ಲ, ಈ ತರ ಗಾಡಿ ನಾನು ತೋರಿಸ್ತಾ ಇರೋದು ಒರಿಜಿನಲ್. ಸೊ ಒರಿಜಿನಲ್ ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ನೋಡಬಹುದು, ಕ್ಲೀನ್ ಕೂಡ ಆಗಿಲ್ಲ ಅನ್ನೋದಕ್ಕೆ ಇದೇ ಒಂದು ರೀಸನ್. ನಾನು ಎಲ್ಲ ಇದೆಲ್ಲ ಇದಾದ್ಮೇಲೆ ನೀವು ಗಾಡಿ ನೋಡಿಬೇಕಾದ್ರೆ ಬಂದ್ಬಿಟ್ಟು ನೋಡಿ, ಇಷ್ಟ ಆದ್ರೆ ಟೈಮ್ ಪಾಸ್ ಮಾಡ್ಬೇಡಿ, ಬಂದ್ಬಿಟ್ಟು ಬೇಗ ತಗೋಬಿಡಿ, ಯಾಕಂದ್ರೆ ಇರಲ್ಲ ಗಾಡಿ. 2011 ಮಾಡಲು, ಸಿಂಗಲ್ ಓನರ್, 83,000 ಹೊಡಿದೆ. ಡೀಸೆಲ್ ಎಂಜಿನ್, ಹೌದು ಇದು ಡೀಸೆಲ್, ಅದು ಪೆಟ್ರೋಲ್ ನಾನು ಮಾಡಿರೋದು ಮುಂಚೆ. ಇದು 20-22 ವರ್ಗೂ ಮೈಲೇಜ್ ಕೊಡುತ್ತೆ. ಬೂಟ್ ಸ್ಪೇಸ್ ತುಂಬಾ ದೊಡ್ಡದಿರುತ್ತೆ, 100% ಆಕ್ಸಿಡೆಂಟ್ ಫ್ರೀ, ಮತ್ತು 83,000 ಓಡಿರೋದು ಜಿನಿನ್ ಪ್ರೂಫ್ ತೋರಿಸ್ತಾ ಇದೀನಿ. ಇಲ್ಲಿ ಒರಿಜಿನಲ್ ಇರೋದು, ವಾಷಿಂಗ್ ಕೂಡ ಇನ್ನ ಆಗಿಲ್ಲ. ಸೊ ಪ್ರೈಸ್ ನಾವು ಕೊಟ್ ಮಾಡ್ತಾ ಇದ್ದೀವಿ ಈ ಗಾಡಿಗೆ 325, 325,000. ಸೊ ಒಂದ್ ಶಾಟ್ ಒಂದೇ ಬೆಲೆ ಹೇಳ್ಬಿಡ್ತೀನಿ ಸರ್, 290 ಕೊಟ್ಬಿಡ್ತೀನಿ. 290 ಲೀನಿಯಾ ಸಿಗ್ತಾ ಇದೆ ನಿಮ್ಗೆ, ಏನೋ ಮನ್ಸ್ ಆಗ್ತಾ ಇಲ್ಲ ಸರ್ ನಿಮ್ಗೆ. ಇನ್ನ ಸ್ವಲ್ಪ 1,000 ಡೌನ್ ಮಾಡೋಣ, 280 ಕೊಟ್ಬಿಡ್ತೀನಿ ಹೋಗಿ. ಹೌದಾ, 280 ಒಳ್ಳೆ ಬೆಸ್ಟ್ ಆಫರ್ ಅಲ್ಲಿ ಕೊಡ್ತಾ ಇದಾರೆ. ನೆಕ್ಸ್ಟ್ ಇನ್ನೊಂದ್ ಬೇಕಾ ನಿಮ್ಗೆ ಲೀನಿ, ಅದು ಸೇಮ್ ಕಲರ್ ಅಲ್ಲಿ ಸಿಗ್ತದೆ, ಅದು ಸೇಮ್. ಇದು ಕೂಡ ಒಂದು, ಇದು ಕೂಡ ನಾವು ರೀಫಬ್ ಮಾಡಿ ಕೊಡ್ತೀವಿ. ಇದೆಲ್ಲ ತೆಗ್ದಿ ರೀಫಬ್ ಮಾಡಿ ಹಾಕಿದ್ರೆ ಹೊಸ ತರ ಕಾಣತ್ತೆ. ಇಷ್ಟೆಲ್ಲ ಯಾರು ಹೇಳಲ್ಲ ಸರ್, ನಮ್ಮ ಹತ್ರ ಏನಿದೆ ಒಂದ್ ಫ್ರೆಂಡ್ಲಿ ವ್ಯವಹಾರ, ಏನಿದೆ ಓಪನ್ ಆಗಿ ಹೇಳ್ತೀವಿ. 5,000 ಬೇಕಂದ್ರೆ ಜಾಸ್ತಿ ಕೊಡಿ ಅಣ್ಣ ಅಂತ ತಗೋಬಿಡ್ತೀನಿ. ಹೌದಾ,
ಆ ತರ ನನ್ ವ್ಯವಹಾರ. ಇದು ಟಾಪ್ ಎಂಡ್ ವೆಹಿಕಲ್ ಸರ್, ಇದಕ್ಕೆ ಮ್ಯಾಗ್ವೀಲ್ ಎಲ್ಲ ಇದೆ, ಮ್ಯಾಗ್ವೀಲ್ ಇದೆ, ಇಮೋಷನ್ ಇದು, ಏರ್ ಬ್ಯಾಗ್ ಬರಲ್ಲ, ಇಮೋಷನ್ ಪ್ಯಾಕ್ ಗೆ ಏರ್ ಬ್ಯಾಗ್ ಬರೋದು. ಬೇಕಾದ್ರೆ ಇಂಟೀರಿಯರ್ ತೋರಿಸ್ಕೊಳ್ಳಿ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಎಸಿ ಸಿಸ್ಟಮ್ ಎಲ್ಲ ಇದೆ ಗಾಡಿಗೆ. ಏನು ಮಾತಾಡಂಗಿಲ್ಲ ಗಾಡಿ ಬಗ್ಗೆ, ಬೂಟ್ ಸ್ಪೇಸ್ ತುಂಬಾ ದೊಡ್ಡದಿರುತ್ತೆ, ಲೀನ ಒಳ್ಳೆ ಫಾಸ್ಟ್ ಮೂವ್ಮೆಂಟ್ ಗಾಡಿ, ಸೀಟ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಹೌದು ಹೌದು ಹೌದು, ಸ್ಕ್ರಾಚಸ್ ಇಲ್ಲ. ಇದು ಕೂಡ ನೋಡಿ ನಿಮ್ಗೆ, ಇದೆಲ್ಲ ಏನು ಕಾಣಿಸಲ್ಲ. ಮುಖ ಕಾಣಿಸ್ಬೇಕು ಆ ತರ ಮಾಡಿಕೊಡ್ತೀನಿ, ಮುಖ ಕಾಣಿಸ್ಬೇಕು, ನಿಮ್ ಡ್ರೆಸ್ಸಿಂಗ್ ಕಾಣಿಸ್ಬೇಕು ಆ ತರ ಮಾಡಿಕೊಡ್ತೀನಿ. ಇದು 2014 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಇದು ಕೂಡ ಪೆಟ್ರೋಲ್. ಇದು ಪೆಟ್ರೋಲ್ ಹೌದು, 14 ವರ್ಗೂ ಮೈಲೇಜ್ ಕೊಡುತ್ತೆ. ಸೊ 2014 ಮಾಡಲ್ ಇದು, ಸೆಕೆಂಡ್ ಓನರ್ ಪೆಟ್ರೋಲ್, ಇಮೋಷನ್ ಇದು. ಪ್ರೈಸ್ ನಾವು ಕೊಟ್ಟು ಮಾಡ್ತಾರೆ ಈ ಗಾಡಿಗೆ 335,000. ಒಂದೇ ಒಂದ್ ಶಾಟ್ ಬೆಲೆ ಹೇಳ್ಬಿಡ್ತೀನಿ ಸರ್, ಬಂಪರ್ ಆಫರ್ ಬರಿ ನಿಮ್ಗೋಸ್ಕರ ಎಲ್ಲ ಮಾಡ್ಕೊಡಕ್ಕೆ 2,95,000 ಕೊಟ್ಬಿಡ್ತೀನಿ. 2,95,000 ನಿಮ್ಗೆ ಲಿನಿಯಾ ಸಿಗ್ತಾ ಇದೆ, ಅದು ಕೂಡ ಮೂರು ಒಂದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಹೇಗೆ? ಎಲ್ಲ ಮೂರು, ಅದು ನಿಮ್ಗೆ ಪೆಟ್ರೋಲ್ ಒಳಗಡೆ ಇದೆಯಲ್ಲ, ಅದು ನಿಮ್ಗೆ 275, ಇದು ಡೀಸೆಲ್ 280, ಇದು 295. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ, ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ. ಮೂರರಲ್ಲಿ ಮೂರು ಆಪ್ಷನ್ ಇದೆ ನಿಮ್ಗೆ, ಯಾವ್ದು ಬೇಕಾದ್ರೂ ತಗೋಬಹುದು. ಎರಡು ಪೆಟ್ರೋಲ್, ಒಂದ್ ಡೀಸೆಲ್, ಇನ್ನೊಂದು ಬ್ಲಾಕ್ ಕಲರ್ ಇದೆ, ಇನ್ನೊಂದು ಬ್ಲಾಕ್ ಕಲರ್ ಲೀನಾ ಇದೆ, ರಬ್ಬಿಂಗ್ ಪಾಲಿಶ್ ಹೋಗಿದೆ 2009 ಮಾಡಲ್ ಅದು. ಅದು ಇವಾಗಲೇ ಹೇಳ್ಬಿಟ್ರೆ ಎಕ್ಸೈಟ್ಮೆಂಟ್ ಇರಲ್ಲ, ಬನ್ನಿ ತೋರಿಸ್ತೀನಿ. ಓಕೆ ಡನ್ ಸರ್. ನೆಕ್ಸ್ಟ್ ನಮ್ಮ ಜೊತೆ ಇನ್ನೊಂದು ಕೊರೋಲಾ ಇದೆ, ಇನ್ನೊಂದು ಕೊರೋಲಾ ಇದೆ, 2000 ಕೊರೋಲಾ ಆರ್ಟಿಸ್ ಅಂತ ಹೇಳ್ಬೋದು. ಅದು 2010 ಮಾಡಲ್, ಸೆಕೆಂಡ್ ಓನರ್, 90,000 ಓಡಿದೆ ರೆಕಾರ್ಡೆಡ್. ನೋಡಿ ಗಾಡಿ ಹೆಂಗಿದೆ, ಇದು ಕೂಡ ಇನ್ನ ವಾಷಿಂಗ್ ಆಗಿಲ್ಲ, ಇನ್ನ ಗಾಡಿ ಬಂದ ತಕ್ಷಣ ನಾವು ಹಾಕ್ಬಿಟ್ಟಿದೀವಿ. ವಾಶ್ ಕೂಡ ಆಗಿಲ್ಲ, ಇದು ಬಂದ ತಕ್ಷಣ ಹಾಕಿದಾರೆ ಶೂಟ್ ಮಾಡೋಕ್ಕೋಸ್ಕರ. ಆಚೆ ನಿಂತಿತ್ತು ಗಾಡಿ, ಗಾಡಿ ತುಂಬಾ ಚೆನ್ನಾಗಿತ್ತು, ಬೇಡ ಹುಡುಗಿಗೆ ಸ್ವಲ್ಪ ಜಾಸ್ತಿ ಕಣ್ಣಿ ದೃಷ್ಟಿ ಆಗ್ಬಿಡುತ್ತೆ ಅಂತ ನಾನು ಒಳಗಡೆ ಹಾಕ್ಬಿಟ್ಟಿದೀವಿ. ಹೌದಾ, ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಬರೀ ವಾಷಿಂಗ್ ಬರೋದಷ್ಟೇ, ವಾಷಿಂಗ್ ಮಾಡಿಬಿಟ್ರೆ ಏನು ಕೇಳಂಗಿಲ್ಲ. 2010 ಮಾಡಲ್ ಕೊರೋಲಾ ಆರ್ಟಿಸ್, ಮ್ಯಾಗ್ವೀಲ್, ಏರ್ ಬ್ಯಾಗ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ವೀಕ್ಷಕರೇ ತೋರ್ಸಕ್ ಆಗ್ತಾ ಇಲ್ಲ, ಜಾಗ ಇಲ್ಲ ಅಂತ ಹೇಳಿದ್ರು. ದಯವಿಟ್ಟು ಏನ್ ಬೇಜಾರು ಮಾಡ್ಕೋಬೇಡಿ, ಬನ್ನಿ ಶೋರೂಮ್ಗೆ ತೋರಿಸ್ತೀನಿ. ಓಕೆ, ಶೋರೂಮ್ ಬಂದ್ರೆ ನೀವು ಹುಡುಗಿ ನೋಡ್ಕೊಂಡು ಹೋಗ್ಬೋದು, ಆರಾಮಾಗಿ ಓಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬೋದು, ಬಿಡೋದೇ ಇಲ್ಲ. 90,000 ಓಡಿದೆ ಸೆಕೆಂಡ್ ಓನರ್, 2010 ಮಾಡಲ್ ಕೊರೋಲಾ ಆರ್ಟಿಸ್, ಪೆಟ್ರೋಲ್ ವೇರಿಯಂಟ್, ಮೈಲೇಜ್ ನಿಮ್ಗೆ ಅದೇ ಸರ್, 14 ಒಳಗಡೆ ಕೊಡುತ್ತೆ ಮೈಲೇಜ್ ಅಷ್ಟೇ ಕೊಡೋದು. ಪವರ್ ಜಾಸ್ತಿ ಇರುತ್ತೆ, ಇಂಜಿನ್ ಕೆಪಾಸಿಟಿ ತುಂಬಾ ಜಾಸ್ತಿ ಇರುತ್ತೆ. ನಾಳೆ ಬಂದು ತಗೊಂಡೋಗ್ ಬಿಡ್ಬೇಕು ಅಂತ ಪ್ರೈಸ್ ಹೇಳಿ ಸರ್. ಆ ತರ ಪ್ರೈಸ್ ಹೇಳ್ತೀನಿ ಸರ್, ಪ್ರೈಸ್ ನಾವು ಕೊಟ್ಟು ಮಾಡ್ತಾರೆ ಈ ಗಾಡಿಗೆ 4,25,000. 3,95,000 ಕೊಡ್ತೀನಿ. 3,95,000 ಕೊಡ್ತೀನಿ. ಹೌದು, ಕೊರೋಲಾ ಆರ್ಟಿಸ್ ಇದು. ಓಕೆ, ಕೊರೋಲಾ ಆರ್ಟಿಸ್ ಸಿಗ್ತಾ ಇದೆ.